ಮಾನವ ಸಂಬಂಧಗಳಲ್ಲಿ ಆಧ್ಯಾತ್ಮಿಕತೆಯನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ಇದರ ಪ್ರಭಾವ ಪರಿಣಾಮಗಳ ವ್ಯಾಖ್ಯಾನಕ್ಕಾಗಿ ವೇದಿಕೆ ಪೂಜ್ಯ ಸ್ವಾಮಿ ಶ್ರೀ ವೀರೇಶಾನಂದ ಸರಸ್ವತಿ ಅವರಿಗೆ ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ ಯಾ ದೇವಿ ಸರ್ವಭೂತೇಷು श्रद्धारूपेण संस्थित नमस्तस्यै 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 नमो नमः दिव्यत्रेरन श्रद्धेयिंद स्मरणे माड्कोळ्तेने रामकृष्ण मिशन मंगळूरिन पवित्र वातावरणदल्लि भावसंगम ई मूरने वर्षद कार्यक्रमदल्लि नावु भागिगळागिद्देवे ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ಜಿತಕಾಮಾನಂದಜಿ ಮಹಾರಾಜರವರ ಅಪಾರ ಪರಿಶ್ರಮ ಹಾಗೂ ಅವರ ಪ್ರೀತಿಯ ಫಲವಾಗಿ ಈ ಕಾರ್ಯಕ್ರಮ ನಮಗೆಲ್ಲ ಸಿಕ್ಕಿದೆ ನಾನು ಆತ್ಮೀಯವಾಗಿ ಯೋಚನೆ ಮಾಡ್ತಾ ಇದ್ದೆ ಯಾರಾದರೂ ಸ್ವಲ್ಪ ಹೇಳಿದ ಮಾತು ಕಡಿಮೆ ಆದರೆ ಅಥವಾ ಕೇಳೋದು ಕಡಿಮೆ ಆದರೆ ಅಥವಾ ಯಾರಲ್ಲಾದರೂ ಸ್ವಲ್ಪ ಪಾಸಿಟಿವ್ ಚೇಂಜನ್ನು ನಾವು ಬಯಸೋದಾದರೆ ಸಾಮಾನ್ಯವಾಗಿ ಆಶ್ರಮಕ್ಕೆ ಬಂದು ಪೇರೆಂಟ್ಸ್ ಆಗ್ಬೋದು ಟೀಚರ್ಸ್ ಆಗ್ಬೋದು ಸ್ವಲ್ಪ ಇವರು ಹೇಳಿದ ಮಾತು ಕೇಳೋ ಹಾಗೆ ಮಾಡಿ ಅಂತ ಹೇಳಿದಾಗ ನಾವು ಹೇಳ್ತಾ ಇರ್ತೇವೆ ಒಂದು ಮೂರು ದಿವಸ ನಮ್ಮ ಜೊತೆ ಬಿಟ್ಟು ಹೋಗಿ ಒಂದು ಪ್ರಯತ್ನ ಮಾಡ್ತೇವೆ ಅಂತ ಬಹುಶಃ ಶ್ರೀರಾಮಕೃಷ್ಣರು ನಮ್ಮೆಲ್ಲರನ್ನೂ ಜಿತಕಾಮಾನಂದಜಿಯವರ ವಶಕ್ಕೆ ಮೂರು ದಿವಸ ಬಿಟ್ಟಿದ್ದಾರೆ ಅದರ ಒಂದು ಪವಿತ್ರ ಸನ್ನಿವೇಶದಲ್ಲಿ ನಾವೆಲ್ಲ ಫಲಾನುಭವಿಗಳಾಗಿ ಈ ಆನಂದಕ್ಕೆ ಭಾಜನರಾಗಿದ್ದೇವೆ ಆಧ್ಯಾತ್ಮ ಧಾರೆಯ ಈ ಅವಧಿಯಲ್ಲಿ ಪ್ರಥಮ ಉಪನ್ಯಾಸವನ್ನು ಮಾಡಿದಂಥ ನನ್ನ ಅತ್ಯಂತ ಗೌರವಾನ್ವಿತರು ಆತ್ಮೀಯರೂ ಆದ ಡಾಕ್ಟರ್ ಜಯದೇವರವರೇ ಈ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನನಗೆ ಅತ್ಯಂತ ಪೂಜನೀಯರಾದ ಪರಮ ಪೂಜ ಶ್ರೀಮತ್ ಸ್ವಾಮಿ ಜಿತಕಾಮಾನಂದಜಿ ಮಹಾರಾಜ್ ಅವರಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ ಮತ್ತು ಇನ್ನಿತರ ಎಲ್ಲ ನನ್ನ ಸಹೋದರ ಯತಿಗಳೇ ನನ್ನ ಪಾಲಿನ ವಿಚಾರ ಮಾನವ ಸಂಬಂಧಗಳಲ್ಲಿ ಆಧ್ಯಾತ್ಮದ ಅಳವಡಿಕೆ ಅಂತಕ್ಕಂಥ ಒಂದು ಟಾಪಿಕ್ ಬಹಳ ವಿಶೇಷವಾದ ವಿಷಯ ನನ್ನ ಪಾಲಿನದಾಗಿದೆ ಜಗತ್ತಿನಲ್ಲಿ ಶ್ರೀಮಾನ್ ಜಯದೇವ್ ಅವರು ಹೇಳಿದ ಹಾಗೆ ಒಂದು ರೀತಿಯಲ್ಲಿ ಎಟರ್ನಲ್ ರೆಲೆವೆನ್ಸ್ ಇರತಕ್ಕಂಥ ಕಾಂಪ್ಲಿಕೇಶನ್ ಏನು ಅಂತಂದರೆ ನೀಡ್ ವರ್ಸಸ್ ಗ್ರೀಡ್ ಅಂತ ನಮ್ಮ ಅವಶ್ಯಕತೆ ಮತ್ತು ಆಸೆ ಈ ಸಮೀಕರಣ ಎಂದೂ ಕೂಡ ಆರೋಗ್ಯಕರವಾದ ಮಟ್ಟದಲ್ಲಿ ಇಡೀ ಜಗತ್ತಿಗೆ ಏಕಪ್ರಕಾರವಾಗಿ ಪ್ರಾಪ್ತ ಆಗೋದಿಲ್ಲ ಜಗತ್ತಿನ ವಿಚಾರವೇ ಹಾಗೆ ಹಾಗಾಗಿ ಜಗತ್ತಿನ ಹಲವಾರು ನಾಗರಿಕತೆಗಳು ಈ ಜಗತ್ತನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಿದಂತಹ ಚಿಂತಕರು ಈ ದಿಕ್ಕಿನಲ್ಲಿ ಹಲವಾರು ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ ನಮಗೆ ಅದನ್ನು ಗಮನಿಸಬೇಕು ಶ್ರೀರಾಮಕೃಷ್ಣ ವಚನ ವೇದ ಶ್ರೀಮಾತೆಯವರ ಜೀವನ ಸಂದೇಶಗಳು ಯುಗ ಪ್ರವರ್ತಕ ವಿವೇಕಾನಂದರ ಮಾತುಗಳು ನಮಗೆ ದಾರಿದೀಪವಾಗುತ್ತೆ ಆ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಒಂದು ಆಲೋಚನೆಯನ್ನು ಮಾಡೋಣ ಮಾನವ ಸಂಬಂಧಗಳಲ್ಲಿ ಆಧ್ಯಾತ್ಮಿಕತೆಯ ಅಳವಡಿಕೆಗೆ ವಿಶೇಷವಾಗಿ ಆಧ್ಯಾತ್ಮವನ್ನು ಅನಿವಾರ್ಯವಾಗಿಸ್ಕೊಂಡಿದ್ದಕ್ಕೆ ಕಾರಣ ಈ ಮಹಾನ್ ಚಿಂತಕರ ಮಾತುಗಳಲ್ಲಿ ನಾವು ಗಮನಿಸಬಹುದಾಗಿದೆ ಜಗತ್ತಿನ ಪ್ರತಿಷ್ಠಿತ ಇತಿಹಾಸಜ್ಞ ವಿಲ್ ಡ್ಯೂರೆಂಟ್ ಬಹಳ ಸೊಗಸಾಗಿ ಜಗತ್ತಿನ ಇತಿಹಾಸವನ್ನು ಅವನು ದಾಖಲಿಸಿದ್ದಾನೆ ಭಾರತವನ್ನು ಸರಿಯಾಗಿ ಓದ್ದಂಥವನವನು ಅದು ಬಹಳ ಮುಖ್ಯ ಆತ ಒಂದು ಕಡೆ ಹೇಳ್ತಾನೆ ಮಿಲಿಯನ್ಸ್ ಹ್ಯಾವ್ ಟ್ರೈಡ್ ದರ್ ಬೆಸ್ಟ್ ಟು ರೀಇಂಟಗ್ರೇಟ್ The human possibilities. The greatest revolution in human history is enlightenment of mind and improvement of character. Moorne vakya heltane, the greatest revolutionaries of the world are
ಫಿಲಾಸಫರ್ಸ್ ಆ್ಯಂಡ್ ಸೈಂಟ್ಸ್ ಅಂತ. ಒಂದು ಅದ್ಭುತವಾದ ವಿಚಾರ ಇದು. ಜಗತ್ತಿನ ಇತಿಹಾಸದಲ್ಲಿ ಅಸಂಖ್ಯಾತ ಜನ ಮನುಷ್ಯನ ಎಲ್ಲ ಸಾಮರ್ಥ್ಯಗಳ ಒಟ್ಟುಗೂಡುವಿಕೆಯತ್ತ ಅದನ್ನು ಏಕೀಕರಣಗೊಳಿಸುವ ವಿಷಯದಲ್ಲಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಈ ಜಗತ್ತು ಇವತ್ತಿನವರೆಗೂ ಕೂಡ ಸಾಕ್ಷಾತ್ತಾಗಿ ಸಾಬೀತುಪಡಿಸಿರ್ತಕ್ಕಂಥ ಒಂದು ಸಾರ್ವಕಾಲಿಕ ಸತ್ಯ ಅಂತ ಸ್ವೀಕರಿಸ್ಬೋದು. ಅದೇನು ಅಂತಂದರೆ ದ ಗ್ರೇಟೆಸ್ಟ್ ರೆವಲ್ಯೂಷನ್, ಜಗತ್ತಿನ ಶ್ರೇಷ್ಠವಾದ ಕ್ರಾಂತಿ. ಎಂದೆಂದಿಗೂ ಕೂಡ ನೀವು ಇದನ್ನು ಕ್ರಾಂತಿ ಅಂತ ಪರಿಗಣಿಸಬಹುದಾದರೆ ಜಗತ್ತಿನ ಶ್ರೇಷ್ಠವಾದ ಕ್ರಾಂತಿ ಯಾವುದು ಅಂದರೆ ಎನ್ಲೈಟನ್ಮೆಂಟ್ ಆಫ್ ಮೈಂಡ್ ಆ್ಯಂಡ್ ಇಂಪ್ರೂವ್ಮೆಂಟ್ ಆಫ್ ಕ್ಯಾರೆಕ್ಟರ್. ಮನಸ್ಸನ್ನು ಉನ್ನತ ಹಾಗೂ ಉದಾತ್ತ ಚಿಂತನೆಗಳಿಂದ ಶ್ರೀಮಂತಗೊಳಿಸೋದು ಮತ್ತು ಚಾರಿತ್ರ್ಯ ಶಕ್ತಿಯನ್ನು ಊರ್ಜಿತಗೊಳಿಸ್ಕೊಳ್ತಾ ಬರ್ತಕ್ಕಂಥದ್ದು. ಇದು ಎರಡು ಹೊರತುಪಡಿಸಿದ್ರೆ ಜಗತ್ತಿನಲ್ಲಿ ಇನ್ಯಾವ ದೊಡ್ಡ ಕ್ರಾಂತಿಯೂ ಇಲ್ಲ. ಮೂರನೇ ವಾಕ್ಯ ಹೇಳ್ತಾನೆ, ಹಾಗಾದರೆ ಇದನ್ನು ಮಾಡಬೇಕಾದವರು ಯಾರು? ಫಿಲಾಸಫರ್ಸ್ ಆ್ಯಂಡ್ ಸೈಂಟ್ಸ್, ತತ್ವಜ್ಞಾನಿಗಳು ಮತ್ತು ಸಂತರು ಈ ಜಗತ್ತಿನಲ್ಲಿ ಕ್ರಾಂತಿ ಮಾಡಬಲ್ಲರು. ಯಾಕೆ ಅಂತಂದರೆ ಈ ಕ್ರಾಂತಿಯ ಬೆನ್ನೆಲುಬೇನು ಅಂದರೆ ಮನಸ್ಸನ್ನು ಉನ್ನತ ಹಾಗೂ ಉದಾತ್ತ ಚಿಂತನೆಗಳಿಂದ ಶ್ರೀಮಂತಗೊಳಿಸೋದು ಮತ್ತು ಮನುಷ್ಯನ ಚಾರಿತ್ರ್ಯವನ್ನು ನಿರಂತರವಾಗಿ ಸುಧಾರಣೆ ಮಾಡಿಕೊಳ್ತಾ ಹೋಗ್ತಕ್ಕಂಥದ್ದು ಅಂತ. ಇಲ್ಲಿ ನಮಗೆ ಅರ್ಥ ಆಗುತ್ತೆ, ಇನ್ಯಾವ ಬುದ್ಧಿವಂತಿಕೆಗಿಂತಲೂ ಕೂಡ ಬಹಳ ದೊಡ್ಡ ಅವಶ್ಯಕತೆ ಮನುಷ್ಯನಿಗೆ ಬೇಕಾದ್ದು. ಯಾಕೆ ಅಂದರೆ ಏನು ಅಂದರೆ ಚಾರಿತ್ರ್ಯ ವರ್ಧನೆ. ಶ್ರೀರಾಮಕೃಷ್ಣರೇ ಹೇಳಿದ್ದುಂಟು, ಕೇವಲ ಬುದ್ಧಿ ಈ ಪ್ರಪಂಚದಲ್ಲಿ ನಮಗೆಲ್ಲವನ್ನೂ ಕೊಡಲಾರದು. ಏಕೆ ಅಂತಂದರೆ ಕಾಗೆ ಅತ್ಯಂತ ಬುದ್ಧಿವಂತ ಪ್ರಾಣಿ, ಆದರೆ ಅದು ಹೇಸಿಗೆಯನ್ನು ತಿನ್ನುತ್ತೆ. ಇದು ಶ್ರೀರಾಮಕೃಷ್ಣರು ನಮ್ಮ ಮುಂದೆ ಇಟ್ಟಂತಹ ಒಂದು ಅದ್ಭುತವಾದ ಉದಾಹರಣೆ. ಆರ್ನಾಲ್ಡ್ ಟಾಯಿನ್ಬಿ ಅಂತಕ್ಕಂಥ ಮತ್ತೊಬ್ಬ ಹಿಸ್ಟೋರಿಯನ್, ಅವನು ಕೂಡ ಈ ಜಗತ್ತನ್ನು ಬಹಳ ಚೆನ್ನಾಗಿ ಅಧ್ಯಯನ ಮಾಡಿ ಒಂದು ಲಾಜಿಕಲ್ ಕನ್ಕ್ಲೂಷನಿಗೆ ಬರ್ತಾನೆ. ಐ ವಾಂಟ್ ಟು ಕ್ಯಾಟಗರೈಸ್ ದಿ ಹ್ಯೂಮನ್ ಪಾಪ್ಯುಲೇಸ್ ಇನ್ ಟು ಫೋರ್ ಗ್ರೂಪ್ಸ್. ಈ ಮನುಷ್ಯ ಸಂತತಿಯನ್ನು ನಾನು ನಾಲ್ಕು ಕ್ಯಾಟಗರೀಸ್ ಮಾಡೋದಕ್ಕೆ ಬಯಸ್ತೇನೆ. ಮೊದಲನೇದು ಸೇವಿಯರ್ ವಿತ್ ಎ ಸೋರ್ಡ್, ಖಡ್ಗದಿಂದ ಈ ಜಗತ್ತಿನಲ್ಲಿ ಏನೋ ಸಾಧಿಸಲು ಹೊರಟಂಥ ಜನ. ಸೇವಿಯರ್ ವಿತ್ ಎ ಪೆನ್, ಲೇಖನಿಯಿಂದ ಜಗತ್ತಿನಲ್ಲಿ ಏನೋ ಸಾಧಿಸಿಕೊಟ್ಟ ಜನ. ಸೇವಿಯರ್ ವಿತ್ ಎ ಮೆಷಿನ್, ಯಂತ್ರಗಳಿಂದ ವಿಜ್ಞಾನದ ಸಹಾಯದಿಂದ ಜಗತ್ತಿನಲ್ಲಿ ಏನೋ ಬದಲಾವಣೆ ತರೋದಕ್ಕೆ ಹೊರಟಂಥವ್ರು. ಆ್ಯಂಡ್ ಫೈನಲಿ ಸೇವಿಯರ್ ಆ್ಯಸ್ ಚಿಲ್ಡ್ರನ್ ಆಫ್ ಗಾಡ್ ಅಂತ. ಅದನ್ನು ಬ್ರೀಫಾಗಿ ಹೇಳ್ತಾನೆ, ಭಾಳ ಸೊಗಸಾಗಿ ಬರೀತಾನೆ ಟಾಯಿನ್ಬಿ. ಅಲೆಕ್ಸಾಂಡರ್, ಶಾರ್ಲಮನ್, ಜೂಲಿಯಸ್ ಸೀಸರ್ ಇವರೆಲ್ಲರೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ನೀವು ನೋಡ್ತೀರಿ ಹಲವಾರು ಜನ ತಮ್ಮ ಖಡ್ಗ ಹಿಟ್ಲರಾದಿಯಾಗಿ ಅವರೆಲ್ಲರೂ ತಮ್ಮ ಆಯುಧಗಳನ್ನು ಬಳಸಿಕೊಂಡು ಸಾಮ್ರಾಜ್ಯಗಳನ್ನು ಕಟ್ಟಿದ್ರು. ಆದರೆ ಅವರ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಅಸಹಾಯಕರಾದರು. ನೆಪೋಲಿಯನ್ ಏನು ಹೇಳ್ತಾನೆ, ಅವನು ಸೇಂಟ್ ಹೆಲೆನಾ ಅಂತಕ್ಕಂಥ ದ್ವೀಪದಲ್ಲಿ ಬಂಧಿತನಾಗಿರ್ತಾನೆ. ಯುರೋಪಿನ ಚಕ್ರವರ್ತಿ, ಜಗತ್ತಿನ ಮಹಾನ್ 50 ಚಕ್ರವರ್ತಿಗಳ ಹೆಸರು ಪಟ್ಟಿಯಲ್ಲಿ ನೆಪೋಲಿಯನ್ ಇದ್ದಾನೆ. ಅವನು ಸಾಯುವ ಕೆಲವು ದಿವಸದ ಮೊದಲು ಹೇಳ್ತಾನೆ, ನಾವೆಲ್ಲರೂ ಖಡ್ಗಶಕ್ತಿಯಿಂದ ಸಾಮ್ರಾಜ್ಯಗಳನ್ನು ಕಟ್ಟಿದ್ವು, ಆದರೆ ಪ್ರಾಣೋತ್ಕ್ರಮಣ ಕಾಲದಲ್ಲಿ ನಮ್ಮ ರಕ್ಷಣೆಗೆ ನಮ್ಮ ಖಡ್ಗವನ್ನೂ ಮೊದಲುಗೊಂಡು ಯಾರೂ ಬರಲಿಲ್ಲ, ನಮ್ಮ ಸೈನಿಕರು ಬರಲಿಲ್ಲ. ಇವತ್ತು ಈ ಸೃಷ್ಟಿಕರ್ತ ನಮಗೊಂದು ಪಾಠ ಹೇಳ್ಕೊಡ್ತಾ ಇದ್ದಾನೆ. ಏನದು ಅಂದರೆ ಆತ್ಮಶಕ್ತಿ ಎಂಬುದು ಎಂದೆಂದಿಗೂ ಖಡ್ಗಶಕ್ತಿಯನ್ನು ಮಣಿಸುತ್ತದೆ. ಖಡ್ಗಶಕ್ತಿ ಸೋಲುತ್ತೆ ಆತ್ಮಶಕ್ತಿಯ ಮುಂದೆ ಅಂತ. ಅಂದರೆ ಈ ವಿಚಾರದಲ್ಲಿ ನಾವು ಗಮನಿಸಬೇಕಾದ್ದು, ಮನುಷ್ಯ ಆತ್ಮಾವಲಂಬಿ ಆಗೋದು, ಆತ್ಮವಿಶ್ಲೇಷಣೆಗೆ ಒಳಪಡೋದು, ಆತ್ಮಾನುಸಂಧಾನ ಮಾಡಿಕೊಳ್ತಕ್ಕಂಥದ್ದು, ಈ ರೀತಿಯಲ್ಲಿ ತನ್ನ ಆತ್ಮಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೋ ಆಧ್ಯಾತ್ಮ ಮೌಲ್ಯಗಳ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕಾದ ಅಗತ್ಯತೆಯನ್ನು ಮಹಾತ್ಮರು ಅನಾದಿ ಕಾಲದಿಂದಲೂ ನಮ್ಮ ಮುಂದೆ ಅದರ ಅವಶ್ಯಕತೆಯನ್ನು ಹೇಳಿದ್ದಾರೆ. ಖಡ್ಗದಿಂದ, ಲೇಖನಿಯಿಂದ, ಅವನು ಬರೀತಾನೆ ಲೇಖನಿಯಿಂದ ಅದ್ಭುತ ಬರಹಗಳನ್ನು ಮಾಡಿದಂತಹ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡ ಎಷ್ಟೋ ಜನ ಬದುಕಿನ ಸಂಧ್ಯಾಕಾಲದಲ್ಲಿ ಅಸಹಾಯಕರಾದರು. ಕೆಲವರು ನರ್ವಸ್ ಬ್ರೇಕ್ ಡೌನ್ ಆಯಿತು. ಸಂದರ್ಭೋಚಿತವಾಗಿ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ, ಹೌ ಟು ಸ್ಟಾಪ್ ವರಿಯಿಂಗ್ ಆ್ಯಂಡ್ ಸ್ಟಾರ್ಟ್ ಲಿವಿಂಗ್, ಡೇಲ್ ಕಾರ್ನೆಗೆ ಬರೆದ ಪುಸ್ತಕ. 6 ಮಿಲಿಯನ್ ಪುಸ್ತಕಗಳು ಮಾರಾಟಗೊಂಡವು, ಹೌ ಟು ಸ್ಟಾಪ್ ವರಿಯಿಂಗ್ ಆ್ಯಂಡ್ ಸ್ಟಾರ್ಟ್ ಲಿವಿಂಗ್. ಫೈನಲಿ ದ ಆಥರ್ ಆಫ್ ದ ಟೆಕ್ಸ್ಟ್ ಕಮಿಟೆಡ್ ಸೂಯಿಸೈಡ್. ಸೇವಿಯರ್ ವಿತ್ ಅ ಮೆಷಿನ್, ವಿಜ್ಞಾನ ಬಹಳಷ್ಟು ಕೊಟ್ಟಿದೆ, ಮ್ಯಾನ್ ಟು ಮೂನ್ ಕಮ್ಯುನಿಕೇಷನ್ ಬೆಳೆದಿದೆ, ಮ್ಯಾನ್ ಟು ಮ್ಯಾನ್ ಕಮ್ಯುನಿಕೇಷನ್ ಸಾಯ್ತಾ ಇದೆ.
ವಿಜ್ಞಾನಿಗಳು ವೆನ್ ದಿ ಸಿವಿಲೈಸೇಷನ್ ವಾಸ್ ಇನ್ ಡೇಂಜರ್ ಸೈನ್ಸ್ ಕುಡ್ ನಾಟ್ ಗಿವ್ ಎ ಪ್ರಾಪರ್ ಎಕ್ಸ್ಪ್ರೆಷನ್ ಟು ದಿ ಹ್ಯೂಮನ್ ಪ್ರಾಬ್ಲಮ್ಸ್. ಇದು ಬಹಳ ಮುಖ್ಯ. ನಾವೆಷ್ಟೋ ಸಂದರ್ಭಗಳಲ್ಲಿ ಯೋಚನೆ ಮಾಡ್ತೇವೆ, ನಿಮ್ಮಾನ್ಸ್ನ ಅಧಿಕಾರಿಗಳೊಬ್ಬರು ಪೂಜ್ಯ ಸ್ವಾಮಿ ಪುರುಷೋತ್ತಮಾನ್ಜಿಯವ್ರ ಜೊತೆ ಒಂದು ದೊಡ್ಡ ಸಭೆಯಲ್ಲಿದ್ದರು ಬೆಂಗಳೂರಿನಲ್ಲಿ. ಸ್ವಾಮೀಜಿಯವರ ಭಜನೆ ಪ್ರವಚನ ಕೇಳಿ ನಿಮ್ಮಾನ್ಸ್ನ ಆ ಅಧಿಕಾರಿಗಳು ಹೇಳಿದರು, ಸ್ವಾಮಿಗಳು ಎಷ್ಟು ಸೇವೆ ಮಾಡ್ತಾ ಇದ್ದಾರೆ ಸಮಾಜಕ್ಕೆ, ನಮ್ಮ ನಿಮ್ಮಾನ್ಸ್ಗೂ ಕೂಡ ಏನಾದರೂ ಸೇವೆ ಮಾಡಿದ್ದೀರಿ ಚೆನ್ನಾಗಿರ್ತಿತ್ತು ಅಂತ. ಪೂಜ್ಯರು ನಿಂತ್ಕೊಂಡು ಹೇಳಿದರು, ನಾನು ನಿಮ್ಮಾನ್ಸ್ಗೆ ಎಷ್ಟು ಸೇವೆ ಮಾಡಿದ್ದೀನಿ ನಿಮ್ಗೆ ಗೊತ್ತಿಲ್ವೇನೋ. ಅವ್ರು ಮತ್ತೆ ನಿಂತ್ಕೊಂಡ್ರು, ನಾನು ಭಾಳ ವರ್ಷಗಳಿಂದ ನಿಮ್ಮಾನ್ಸಲ್ಲಿದ್ದೀನಿ, ನಿಮ್ಮ ಸೇವೆ ನಮ್ಮ ಇನ್ಸ್ಟಿಟ್ಯೂಷನ್ ಇಲ್ಲಿವರೆಗೂ ಬಂದದ್ದು ನಾನು ಕಂಡಿಲ್ಲ ಅಂತ. ಆಗ ಪೂಜ್ಯ ಸ್ವಾಮಿ ಪುರುಷೋತ್ತಮಾಜಿ ನಿಂತ್ಕೊಂಡು ಹೇಳಿದ್ರು, ಇಷ್ಟು ಜನ ನಿಮ್ಮಾನ್ಸ್ ಕಡೆ ಬರದಲ್ಲ ಇರೋ ಹಾಗೆ ನಾನು ನೋಡ್ಕೊಂಡಿಲ್ವಾ. ಸೇವೆಯ ಹಲವು ಮುಖಗಳನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಆಸ್ಪತ್ರೆ ಕಟ್ಟಿ ಔಷಧಿ ಕೊಡೋದನ್ನೇ ದೊಡ್ಡ ಸೇವೆ ಅಂತ ಭಾವಿಸಿದ್ರೆ ಅದು ನಮ್ಮ ಸೀಮಿತತೆ ಆಗುತ್ತೆ. ವಿಜ್ಞಾನಿಗಳು ಮೆಟೀರಿಯಲ್ ಪ್ರಾಸ್ಪಿರಿಟಿಯನ್ನು ಕೊಟ್ಟರು, ಆದರೆ ನಾವು ಮಿಸರಬಲ್ ಸಫರರ್ಸ್ ಆದ್ವಿ. ಯಾಕೆಂತಂದರೆ ವಸ್ತು ರೂಪದ ಯಾವುದೇ ಸಂಪನ್ಮೂಲ ನಮ್ಮನ್ನು ಶಾಶ್ವತ ಶಾಂತಿಯತ್ತ ಕೊಂಡೊಯ್ಯೋದಕ್ಕೆ ಸಾಧ್ಯ ಆಗಲಿಲ್ಲ. ಕಡೆಗೆ ಹೇಳ್ತಾನೆ ಟಾಯ್ನ್ಬಿ, ಝೇವಿಯರ್ ಆಸ್ ಚಿಲ್ಡ್ರನ್ ಆಫ್ ಗಾಡ್, ಈ ಜಗತ್ತಿನ ಸಂತ ಮಹಾತ್ಮರು, ಅವನದೇ ವಾಕ್ಯಗಳು ಹೀಗಿದೆ, ಇಫ್ ಕ್ರೈಸ್ಟ್ ಸೇವ್ಡ್ ಯುರೋಪಿಯನ್ ಸಿವಿಲೈಸೇಷನ್ ಫ್ರಮ್ ದಿ ರೋಮನ್ ಬ್ರುಟ್ಯಾಲಿಟಿ, ಬುದ್ಧ ಕುಡ್ ಸೇವ್ ರಿಲಿಜನ್ ಫ್ರಮ್ ದಿ ಹ್ಯಾಂಡ್ಸ್ ಆಫ್ ಬ್ಲಡ್ ಥರ್ಸ್ಟಿ ಪ್ರೀಸ್ಟ್ಸ್, ಇಟ್ ವಾಸ್ ಶ್ರೀರಾಮಕೃಷ್ಣ ವಿವೇಕಾನಂದ ಹೂ ಸೇವ್ಡ್ ದಿ ಮಾಡರ್ನ್ ಸಿವಿಲೈಸೇಷನ್ ಫ್ರಮ್ ದಿ ಜಾಸ್ ಆಫ್ ಸೆನ್ಸೇಟ್ ಕಲ್ಚರ್ ಬೈ ಪ್ರೀಚಿಂಗ್ ದಿ ಎಸೆನ್ಷಿಯಲ್ ಡಿವಿನಿಟಿ ಆಫ್ ಮ್ಯಾನ್ಕೈಂಡ್ ಆ್ಯಂಡ್ ಹೌ ಟು ಪ್ರಾಕ್ಟೀಸ್ ದ ಸೇಮ್ ಇನ್ ದರ್ ಡೇ ಟು ಡೇ ಲೈಫ್. ಇಲ್ಲಿ ಗೊತ್ತಾಗುತ್ತೆ ನಮಗೆ ಪರಮಾತ್ಮನನ್ನು ನೆಚ್ಚಿಕೋಬೇಕು. ಆ ಅನಂತನಾದ ಅಖಂಡವಾದ, ಕೆಲವೊಮ್ಮೆ ಅವನ ವಿಚಾರಗಳು ಬಹಳಷ್ಟು ಅಗೋಚರ ಇರಬಹುದು, ಆದರೆ ನಾವು ನೆನ್ಪಿಟ್ಕೊಳ್ಬೇಕು. ಗಯಟೆ ಒಂದು ಕಡೆ ಹೇಳ್ತಾನೆ, ಈ ಪ್ರಪಂಚದಲ್ಲಿ ಸುಖವಾಗಿರೋ ವಿವೇಕಿ ವ್ಯಕ್ತಿ ಯಾರು ಗೊತ್ತಾ? ಭಗವಂತನ ಆವಿಷ್ಕಾರಗಳಲ್ಲಿ, ಭಗವಂತನ ಅದ್ಭುತಗಳಲ್ಲಿ ತಾನು ಎಷ್ಟು ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಾಯಿತೋ ಅಷ್ಟದಲ್ಲಿ ಆನಂದ ಪಡುವುದು ಒಂದು, ಮತ್ತು ತಾನು ಅರ್ಥ ಮಾಡಿಕೊಳ್ಳಬೇಕಾದದ್ದರ ವಿಷಯದಲ್ಲಿ ಪ್ರಯತ್ನವನ್ನು ಮುಂದುವರಿಸಿಕೊಂಡು ಆ ಅಗೋಚರ ಶಕ್ತಿಗೆ ವಿಧೇಯನಾಗಿ ಮುಂದುವರಿಯುವಂತಹ ಒಂದು ವಿವೇಕ ಅಂತ. ಈ ನಿಟ್ಟಿನಲ್ಲಿ ನಾವು ಗಮನಿಸ್ತೇವೆ, ಆ ಕಡೆ ವಿಲ್ ಡ್ಯೂರೆಂಟ್, ಈ ಕಡೆ ಆರ್ನಾಲ್ಡ್ ಟಾಯ್ನ್ಬಿ, ಆ ಕಡೆ ನೆಪೋಲಿಯನ್ ಹೇಳಿದಂಥ ಮಾತು. ಸ್ವಾಮಿ ವಿವೇಕಾನಂದರ ಮಾತು ನೋಡಿ, ಅವರು ಅಮೆರಿಕದ ಪ್ರವಾಸ ಮುಗಿಸಿ ಐರೋಪ್ಯ ರಾಷ್ಟ್ರಗಳಿಗೆ ಬಂದಾಗ ಪ್ರಭು ರಾಷ್ಟ್ರದ ವೇದಿಕೆಯ ಮೇಲೆ ದಾಸ್ಯ ರಾಷ್ಟ್ರದ ಆ 30 ವರ್ಷದ ಸನ್ಯಾಸಿ ಹೇಳ್ತಾನೆ, ದಿ ಹೋಲ್ ಆಫ್ ದಿ ವೆಸ್ಟ್, ಇಡೀ ಪಾಶ್ಚಾತ್ಯ ಜಗತ್ತು ಮೆಟೀರಿಯಲ್ ಪ್ರಾಸ್ಪರಿಟಿಯಲ್ಲಿ ಇವತ್ತು ಶ್ರೀಮಂತವಾಗಿದೆ, ಆದರೆ ನಿಮಗೆ ಗೊತ್ತಾಗ್ತಾ ಇಲ್ಲ, ನೀವು ವಾಲ್ಕೆನೋ ಮೇಲ್ಕೊಳ್ತಿದ್ದೀರಿ. ನೀವೇನಾದರೂ ಆಧ್ಯಾತ್ಮಿಕತೆಯನ್ನು ನಿಮ್ಮ ಬದುಕಿಗೆ ಪ್ರಯತ್ನಪೂರ್ವಕವಾಗಿ ಸ್ವಾಗತಿಸದೇ ಇದ್ದರೆ, ಅದನ್ನು ಕನಿಷ್ಠ ಮಟ್ಟದಲ್ಲಿ ಗೌರವಿಸಿ ಬದುಕಿನಲ್ಲಿ ಅಳವಡಿಸ್ಕೊಳ್ಳದೇ ಇದ್ದರೆ, ಜ್ವಾಲಾಮುಖಿಯ ಮೇಲೆ ಕುಳಿತ ನೀವು ಸ್ಫೋಟಗೊಳ್ತೀರಿ. ವಿವೇಕಾನಂದರ ಭವಿಷ್ಯವಾಣಿ ಇದು. ಈ ಮಾತನ್ನು ಅವರು ಹೇಳಿದ್ದು 1896-97 ಸುಮಾರು. ಆದರೆ ನಿಮಗೆ ಆಶ್ಚರ್ಯ ಆಗತ್ತೆ, ಅವ್ರು ಹೇಳಿದಂಥ ಈ ಮಾತಿನ ಮುಂದಿನ 50 ವರ್ಷಗಳಲ್ಲಿ ಪಾಶ್ಚಾತ್ಯ ಜಗತ್ತು ಆಧ್ಯಾತ್ಮ ವಿಚಾರಗಳನ್ನು ಬದುಕಿಗೆ ಹತ್ತಿರವಾಗಿಸ್ಕೊಳ್ಳಲಿಲ್ಲ. ತತ್ಪರಿಣಾಮವಾಗಿ 2 ವಿಶ್ವಯುದ್ಧಗಳು ನಡೆದವು. 1945 ಹ್ಯಾರಿ ಟ್ರೂಮನ್, ಅಮೆರಿಕದ ಅಧ್ಯಕ್ಷ, ವಿಶ್ವಸಂಸ್ಥೆಯನ್ನು ಪ್ರಾರಂಭ ಮಾಡಿದ ದಿವಸ ಆತ ತನ್ನ ಕೀನೋಟ್ ಅಡ್ರೆಸ್ಸಲ್ಲಿ ಹೇಳ್ತಾನೆ, ವಿಶ್ವಸಂಸ್ಥೆ 30-40 ವರ್ಷಗಳ ಹಿಂದೆ ಪ್ರಾರಂಭ ಆಗಿದ್ದಿದ್ರೆ ಕೋಟ್ಯಾಂತರ ಜನ ಯುದ್ಧದಲ್ಲಿ ಸಾಯೋದನ್ನು ತಡೀಬಹುದಾಗಿತ್ತು. ಹಾಗೆಂದ ಮಾತ್ರಕ್ಕೆ ಇವತ್ತು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರೆದುಬಿಟ್ಟಿದ್ದೀವಿ ವಿಶ್ವಸಂಸ್ಥೆಯ ಪ್ರಣಾಳಿಕೆಗಳನ್ನು. ಇದನ್ನೇನಾದರೂ ನಾವು ಪ್ರಾಮಾಣಿಕವಾಗಿ ಅನುಸರಿಸದೆ ಹೋದರೆ ಮುಂದಿನ ವರ್ಷಗಳಲ್ಲೂ ಕೂಡ ಉಂಟಾಗಬಹುದಾದ ರಕ್ತಪಾತವನ್ನು ತಡೆಯಲಾಗದು. ಇದು ಹ್ಯಾರಿ ಟ್ರೂಮನ್, ಅಮೆರಿಕದ ಅಧ್ಯಕ್ಷ, ಹೇಳಿದಂಥ ಮಾತು. ಹೀಗೆ ನಾವು ವಿಶೇಷವಾಗಿ ಮಹಾನ್ ವ್ಯಕ್ತಿಗಳ ಅವರ ಭವಿಷ್ಯವಾಣಿಯನ್ನು, ಜಗತ್ತಿನ ಸಮಕಾಲೀನ ಪ್ರಪಂಚವನ್ನು ಅವರು ವಿಶೇಷವಾಗಿ ಎಚ್ಚರಿಸಿದ್ದನ್ನು ನಾವು ಗಮನಿಸಬೇಕು. ಶ್ರೀರಾಮಕೃಷ್ಣರ ಒಂದು ಅದ್ಭುತವಾದ ಮಾತಿದೆ ಹಣದ ಬಗ್ಗೆ. ಅವರು ಹೇಳಿದಂಥ ಮಾತು, ಶ್ರೀರಾಮಕೃಷ್ಣರು ಹಣವನ್ನು ಕುರಿತು ಎಷ್ಟು ಚೆನ್ನಾಗಿ ನಮಗೆ ಬೆಳಕು ಚೆಲ್ಲಿದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅವರು ಹೇಳ್ತಾರೆ, ಹಣ ಜೀವನದ ಚರಮಧ್ಯೇಯ ಆಗಬಾರದು, ಹಣದಿಂದ ಎಲ್ಲವೂ ನಿನಗೆ ಸಿಗುತ್ತೆ ಅಂತಕ್ಕಂಥದ್ದು
ಭಾಳ ದೊಡ್ಡ ಸುಳ್ಳು. ಆದರೆ ನೆನ್ಪಿಟ್ಕೋ, ಹಣ ಜೀವನದ ಚರಮಧ್ಯೇಯ ಅಲ್ಲ, ಅರ್ಥದಿಂದಲೇ ಎಲ್ಲವೂ ಅನರ್ಥ. ಸೋದರರು ಆನಂದವಾಗೇನೋ ಇರ್ತಾರೆ, ಆಸ್ತಿ ಹಂಚಿಕೆ ವಿಷಯ ಬಂದಾಗ ಅದೆಷ್ಟು ಕಿತ್ತಾಡ್ತಾರೆ. ಇದು ಹೇಗೆ ಅಂದರೆ, ಬೀದಿಲಿರೋ ನಾಯಿಗಳೆಲ್ಲ ಒಂದನ್ನೊಂದು ಮುದ್ದಾಡ್ಕೊಂಡಿರುತ್ತೆ, ಎಂಜಲಿ ಎಲೆ ಬಿದ್ದ ತಕ್ಷಣ ಅದು ಹೇಗೆ ಅವು ಕಚ್ಚಾಡುತ್ತವೆ ಅನ್ನೋದು ರಾಮಕೃಷ್ಣ ಕೊಟ್ಟು ಒಂದು ಅದ್ಭುತವಾದ ಉದಾಹರಣೆ. ಈ ಉದಾಹರಣೆಯಿಂದ ಭಾರತೀಯರು ಎಷ್ಟು ಪಾಠ ಕಲಿತರೂ ಗೊತ್ತಿಲ್ಲ, ಆದರೆ ಜಾನ್ ಡಿ ರಾಕ್ಫೆಲ್ಲರ್ ವಿವೇಕಾನಂದರ ಪ್ರಭಾವದಿಂದ ತನ್ನ ಬದುಕಿಗೆ ಬಹಳ ಅದ್ಭುತವಾಗಿ ಪಾಠ ಕಲ್ತ್ಕೊಂಡ. ರಾಕ್ಫೆಲ್ಲರ್ ಭಾಳ ದೊಡ್ಡ ಶ್ರೀಮಂತ, ಶ್ರೀಮಂತರ ಡಿಕ್ಷನರಿನಲ್ಲಿ ಪಾಪ ಅನ್ನೋ ಶಬ್ದಕ್ಕೆ ಜಾಗ ಇರಲ್ಲ. ಅವನ ಜೀವನದಲ್ಲಿ ಅವನು ಎಲ್ಲ ರೀತಿಯ ಸನ್ನಿವೇಶಗಳು ಪರಿಚಯಕ್ಕೆ ಬಂದಿತ್ತು. ಅವನು ಮೋಸಕ್ಕೆ ಒಳಗಾಗಿದ್ದ, ಅವನು ಬಹಳ ಜುಗ್ಗ, ಅವನು ಯಾವುದೇ ರೀತಿಯಲ್ಲಿ ಸಮಾಜವನ್ನು ಅಂತಃಕರಣದಿಂದ ನೋಡಿದವನಲ್ಲ. ವಿವೇಕಾನಂದರಿಂದ ಪ್ರಭಾವಿತನಾಗಿ ತನ್ನ ಬದುಕಿಗೆ ಬದಲಾವಣೆ ತಂದುಕೊಂಡ. ರಾಕ್ಫೆಲ್ಲರ್ ಫೌಂಡೇಶನ್ ನಿರ್ಮಿಸಿದ, ಚಿಕಾಗೋ ವಿಶ್ವವಿದ್ಯಾನಿಲಯ ಕುಸಿದು ಬೀಳೋ ಸ್ಥಿತಿಯಲ್ಲಿತ್ತು, ಅದಕ್ಕೆ ಅವನು ಶಕ್ತಿ ತುಂಬಿದ. ಅಮೇರಿಕದ ನೀಗ್ರೋ ಮಕ್ಕಳಿಗೆ, ಕಪ್ಪು ಜನರಿಗೆ ಶಿಕ್ಷಣಕ್ಕೆ ನೂರಾರು ಶಾಲೆ ತೆಗೆದ. ಸೈಂಟಿಫಿಕ್ ರಿಸರ್ಚ್ ವರ್ಕ್ಗೆ ಸ್ಕಾಲರ್ಶಿಪ್ಪನ್ನು ಇಂಟ್ರೊಡ್ಯೂಸ್ ಮಾಡ್ದ. ನಾರ್ಮನ್ ಬೋರ್ಲಾಗ್ ಡ್ರಾಟ್ ರೆಸಿಸ್ಟೆಂಟ್ ಅಂಡ್ ಡಿಸೀಸ್ ರೆಸಿಸ್ಟೆಂಟ್ ವೀಟನ್ನು ಕಂಡುಹಿಡಿದು 60ರ ದಶಕದಲ್ಲಿ ನೊಬೆಲ್ ಪ್ರೈಸ್ ಪಡ್ಕೊಂಡಲ್ಲ ಆ ವ್ಯಕ್ತಿ, ಈ ಒಂದು ಸ್ಕಾಲರ್ಶಿಪ್ ಸ್ಕೀಮ್ನಲ್ಲಿ ರಿಸರ್ಚ್ಗೆ ಸಹಾಯ ಪಡ್ಕೊಂಡವನು. ಆ ರಾಕ್ಫೆಲ್ಲರ್ ಹೇಳ್ತಾನೆ, ಅವನು ಆಧ್ಯಾತ್ಮ ಮೌಲ್ಯವನ್ನು ಹೇಗೆ ಜೀವನದಲ್ಲಿ ತೊಗೊಂಡಿದ್ದಾನೆ ನೋಡಿ. ದೇರ್ ಈಸ್ ಮೋರ್ ಟು ಲೈಫ್ ದ್ಯಾನ್ ಅಕ್ಯುಮುಲೇಷನ್ ಆಫ್ ಮನಿ. ಜೀವನದಲ್ಲಿ ಹಣವನ್ನು ಸಂಗ್ರಹಿಸೋದಕ್ಕಿಂತಲೂ ಕೂಡ ಶ್ರೇಷ್ಠತಮವಾದ ಆದರ್ಶ ಒಂದಿದೆ, ಗುರಿ ಇರಬೇಕು. ಮನಿ ಈಸ್ ಓನ್ಲಿ ಎ ಟ್ರಸ್ಟಿ ಇನ್ ಒನ್ಸ್ ಹ್ಯಾಂಡ್. ಮನುಷ್ಯನ ಕೈಯಲ್ಲಿರಬಹುದಾದ ಒಂದು ಸೀಮಿತ ರೂಪದ ಸಂಪನ್ಮೂಲ ಹಣ ಅಷ್ಟೇ. ಮುಂದುವರ್ಸಿ ಹೇಳ್ತಾನೆ, ಟು ಯೂಸ್ ಇಟ್ ಇಂಪ್ರಾಪರ್ಲಿ ಈಸ್ ಎ ಗ್ರೇಟ್ ಸಿನ್. ಹಣ ನನ್ನದೇ ಇರಬಹುದು, ನಾನು ಕಷ್ಟಪಟ್ಟು ದುಡಿದ ಹಣವನ್ನು ಕೂಡ ನಾನು ಅನ್ಯಾಯವಾಗಿ ಅನೈತಿಕವಾಗಿ ಬಳಸುವಂತಿಲ್ಲ. ಹಣ ನಂದೇ ಇರಬಹುದು. ನೀವೆಲ್ಲ ನೋಡ್ತಾ ಇರ್ತೀರಿ ಪಬ್ಲಿಕ್ ಪ್ಲೇಸ್ನಲ್ಲಿ ಅವಿವೇಕಿಗಳು, ಸಿಗರೇಟಿನ ದುಡ್ಡು ಅವನದೇ ಇರ್ಬೋದು, ಆದರೆ ಹೊಗೆ ಎಷ್ಟು ಜನಕ್ಕೆ ತೊಂದರೆ ಕೊಡುತ್ತೆ. ಹಣ ನಂದೇ ಇರ್ಬೋದು, ಆದರೆ ಅದನ್ನ ಅನೈತಿಕವಾಗಿ ಬಳಸುವಂತಿಲ್ಲ. ಆತ ಹೇಳ್ತಾನೆ, ದ ಬೆಸ್ಟ್ ವೇ ಟು ಪ್ರಿಪೇರ್ ಫಾರ್ ದಿ ಎಂಡ್ ಈಸ್ ಟು ಲಿವ್ ಫಾರ್ ಅದರ್ಸ್. ಈ ಪ್ರಪಂಚದಲ್ಲಿ ನಮ್ಮ ನಿರ್ಗಮನ, ನಮ್ಮ ಸುಖಾಂತ್ಯ ಅರ್ಥಪೂರ್ಣವಾಗಬೇಕು ಅಂದರೆ ನಾವು ಇತರರಿಗಾಗಿ ಬದುಕೋದನ್ನು ಕಲ್ತ್ಕೋಬೇಕು. ಮೈಸೂರು ಮಹಾರಾಜರಿಗೆ ವಿವೇಕಾನಂದರು ಹೇಳಿದ ಪಾಠ ಇದೆ, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್. ವೈಯಕ್ತಿಕತೆಗಿಂತ ಹಿರಿದಾದ ಆಯಾಮದಲ್ಲಿ ಬದುಕೋದು ಜೀವನ ಅಂತ ಕರೆದ ಆಲ್ಬರ್ಟ್ ಐನ್ಸ್ಟೀನ್. ಐನ್ಸ್ಟೀನ್ ಹೇಳಿದಂಥ ಮಾತು, ಮೋರ್ ದ್ಯಾನ್ ಎ ಲೈಫ್ ಆಫ್ ಸಕ್ಸಸ್ ಐ ರೆಸ್ಪೆಕ್ಟ್ ಎ ಲೈಫ್ ಆಫ್ ವ್ಯಾಲ್ಯೂಸ್. ಈ ಮಾತುಗಳು ಇಲ್ಲಿ ನಮಗೆ ಆಧ್ಯಾತ್ಮದ ಅದ್ಭುತ ವಿಚಾರಗಳನ್ನು ನಮ್ಮ ಮುಂದೆ ಇಡುತ್ತೆ. ಮನುಷ್ಯನನ್ನು ಸೋಷಿಯಲ್ ಅನಿಮಲ್ ಅಂತ ಕರೆದಿದ್ದೇವೆ, ಎಕನಾಮಿಕ್ ಅನಿಮಲ್ ಅಂತ ಕರೆದಿದ್ದೇವೆ, ಸೆಕ್ಷುವಲ್ ಅನಿಮಲ್ ಅಂತ ಕರೆದಿದ್ದೇವೆ, ಅನ್ ಅನಿಮಲ್ ಹೂ ಈಸ್ ಕೇಪಬಲ್ ಆಫ್ ಪ್ರಿಪೇರಿಂಗ್ ಮೆಷಿನ್ಸ್ ಅಂತ ಕರೆದಿದ್ದೇವೆ. ಆದರೆ ಮ್ಯಾನ್ ಈಸ್ ಎ ಸ್ಪಿರಿಚುವಲ್ ಸ್ಪೀಷಿಸ್. ಇದು ಭಾರತೀಯರ ಕೊಡುಗೆ. ಮನುಷ್ಯನನ್ನು ಆಧ್ಯಾತ್ಮ ಜೀವಿ ಅಂತ ಕರೆದಂತಹ ಒಂದು ಅದ್ಭುತವಾದ ರೀತಿಯ ಮಾತನ್ನು ನಾವು ಗಮನಿಸ್ತೇವೆ. ಆಲ್ವಿನ್ ಟಾಫ್ಲರ್ ತನ್ನ ಪುಸ್ತಕದಲ್ಲಿ ಬರೀತಾನೆ, ಇವತ್ತು ನಾನು ಬಹಳಷ್ಟು ಸಂದರ್ಭಗಳಲ್ಲಿ ಈ ಮ್ಯಾನೇಜ್ಮೆಂಟ್ನ ಗುರುಗಳನ್ನು ನೋಡಿದ್ದೇನೆ. ನಿಜ, ಅವರು ಬಹಳಷ್ಟು ರೀತಿಯಲ್ಲಿ ವ್ಯಾಪಾರವನ್ನು ವೃದ್ಧಿಸಿದ್ದಾರೆ, ಆದರೆ ನನಗನ್ಸುತ್ತೆ ಹೋಲಿಸ್ಟಿಕ್ ಅಪ್ರೋಚ್ ಆಫ್ ಮ್ಯಾನೇಜ್ಮೆಂಟನ್ನು ಅವರು ಅಡಾಪ್ಟ್ ಮಾಡಿಕೊಂಡ್ರೆ ಅದರಿಂದ ಜಗತ್ತಿನ ಹಿತ ಆಗುತ್ತೆ ಅಂತ ಹೇಳಿ ಒಂದು ವಾಕ್ಯ ಮುಂದಕ್ಕೆ ತಂದು ಹೇಳ್ತಾನೆ ಅವನು, ಹಿಸ್ಟ್ರಿ ಈಸ್ ಕ್ರಿಯೇಟೆಡ್ ನಾಟ್ ಬೈ ಸೆಲ್ಫಿಶ್ ಮೆಜಾರಿಟಿ ಬಟ್ ಬೈ ಅನ್ಸೆಲ್ಫಿಶ್ ಕ್ರಿಯೇಟಿವ್ ಮೈನಾರಿಟಿ ಅಂತಕ್ಕಂಥ ವಿಚಾರವನ್ನು ಶ್ರೀ ಶಂಕರಾಚಾರ್ಯರ ಮತ್ತು ಸ್ವಾಮಿ ವಿವೇಕಾನಂದರ ಜೀವನವನ್ನು ಅಲ್ಪ ಆಯಸ್ಸನ್ನು ಗಮನಿಸಿ ಜಗತ್ತಿನ ಒಬ್ಬ ಪ್ರತಿಷ್ಠಿತ ಚಿಂತಕ ಹೇಳ್ತಾನೆ, ನೋಡಿ, ಬದುಕಿನಲ್ಲಿ ಸಮಯವನ್ನು ಹಾಳು ಮಾಡದಲೇ ಇರತಕ್ಕಂಥ ವ್ಯಕ್ತಿಗಳು ವರ್ಷಗಳ ದೃಷ್ಟಿಯಲ್ಲಿ ಚಿಕ್ಕವರಾಗಿರ್ತಾರೆ, ಆದರೆ ಗಂಟೆಗಳ ದೃಷ್ಟಿಯಲ್ಲಿ ದೊಡ್ಡವರಾಗಿರ್ತಾರೆ ಅಂತ. ಅವ್ರು ಬದುಕಿದ್ದು ವಿತಿನ್ 40 ಇಯರ್ಸೇ ಇರ್ಬೋದು, ಆದರೆ 40 ಶತಮಾನಗಳು ಅವರ ಚಿಂತನೆಗಳು ಜಗತ್ತನ್ನು ಆಳುತ್ತವೆ ಅಂತಕ್ಕಂಥ ಒಂದು ಮಾತು.
ಹಾಗಾಗಿ ನಮ್ಮ ಬದುಕಿಗೆ ಅರ್ಥ ಬರಬೇಕು ಅಂತಂದ್ರೆ ಅದಕ್ಕೊಂದು ಶ್ರೇಷ್ಠವಾದ ಆಧ್ಯಾತ್ಮಿಕ ಕಾರಣ ಇರಬೇಕು 90ರ ಲೇಟ್ 90s ನಲ್ಲಿ ಪೂಜ್ಯ ಶಿವಕುಮಾರ್ ಮಹಾಸ್ವಾಮೀಜಿ ಅವರನ್ನ ತುಮಕೂರಿನ ಯುವಕರು ಕೆಲವರು ಹೋಗಿ ಭೇಟಿ ಮಾಡಿ ಸ್ವಾಮೀಜಿ ನೀವು ಇಷ್ಟು ವರ್ಷ ಬದುಕಿದಿರಲ್ಲ ಇದ್ರ ಗುಟ್ಟೇನು ಆಗ ಪೂಜ್ಯ ಶಿವಕುಮಾರ್ ಸ್ವಾಮೀಜಿ ಮಾತು ತಟ್ಟನೆ ಬಂದ ಮಾತು ಮಕ್ಕಳ ಹಸಿವು ಆ ಮಕ್ಕಳ ಹಸಿವನ್ನು ಕಂಡ್ರೆ ನನಗೆ ಸುಮ್ಮನೆ ಇರೋಕ್ಕಾಗೋದಿಲ್ಲ ನಾನು ದಿನವಿಡಿ ಭಿಕ್ಷೆ ಎತ್ತುತ್ತೀನಿ ರಾತ್ರಿ ಮಲ್ಕೋಬೇಕಾದ್ರೆ ನಿರಾಳವಾಗಿ ಮಲ್ಕೊಳ್ತೀನಿ ಯಾಕೆಂದರೆ ನಾಳೆ ಬೆಳಗ್ಗೆ ಮಕ್ಕಳಿಗೆ ತಿಂಡಿ ಕೊರತೆ ಇಲ್ಲ ಇವತ್ತು ಅರೇಂಜ್ ಮಾಡಿದ್ದೇನೆ ಈ ಮಾತುಗಳು ಸಮಾಜವನ್ನು ಕಟ್ಟಿದೆ ಹಸಿದ ಹೊಟ್ಟೆಗೆ ಅನ್ನ ನೀಡದ ವಿಧವೆಯ ಕಣ್ಣೀರನ್ನು ಒರೆಸದ ದೇವರಲ್ಲಾಗಲಿ ಧರ್ಮದಲ್ಲಾಗಲಿ ನನಗೆ ನಂಬಿಕೆ ಇಲ್ಲ ಅಂತ ವಿವೇಕಾನಂದರು ಹೇಳಿದ್ರಲ್ಲ ಇದನ್ನು ಗಮನಿಸ್ಬೇಕು ನಾವು ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಅದ್ಭುತವಾದ ಆಧ್ಯಾತ್ಮಿಕ ಮೌಲ್ಯಗಳೇ ಈ ಲೌಕಿಕ ಜೀವನದ ಎಲ್ಲ ವಿಚಾರಗಳು ಒಂದು ರೀತಿಯಲ್ಲಿ ಒಂದು ಎಲೆಕ್ಟ್ರಿಕ್ ವೈರ್ ಅದರಲ್ಲಿ ಆಧ್ಯಾತ್ಮಿಕ ಮೌಲ್ಯಗಳ ಒಂದು ಸಂವಹನ ಆಗುತ್ತಲ್ಲ ಅದು ಒಂದು ರೀತಿ ಎಲೆಕ್ಟ್ರಿಕ್ ಕರೆಂಟ್ ಆ ಕರೆಂಟ್ ಇಲ್ಲದೆ ಆ ವೈರ್ನ ಬಳಕೆ ಎಷ್ಟು ಸೀಮಿತ ಅನ್ನೋದು ನಮಗೆ ಅರ್ಥ ಆಗುತ್ತೆ ಆ ನಿಟ್ಟಿನಲ್ಲಿ ದಯೆ ಸಜ್ಜನಿಕೆ ನಿಸ್ವಾರ್ಥತೆಗಳು ನಮ್ಮಲ್ಲಿ ಮನೆ ಮಾಡಿದಾಗ ಧರ್ಮಶೀಲತೆಯನ್ನು ನಾವು ಸೂಚಿಸುತ್ತವೆ ಈ ಕಾಳಜಿಯಿಂದ ನಮ್ಮ ಬದುಕಿಗೆ ಹೆಚ್ಚಿನ ಅರ್ಥ ಬರುತ್ತೆ ಅಂತಕ್ಕಂಥ ಮಹಾತ್ಮರ ಮಾತನ್ನು ಗಮನಿಸಬೇಕು ಎಷ್ಟೋ ಸಂದರ್ಭಗಳಲ್ಲಿ ನಾವು ನಮ್ಮನ್ನು ಮಾತ್ರ ಪ್ರೀತಿಸ್ತೇವೆ ಇದರಿಂದ ನಾವು ಏಕಾಂಗಿ ಆಗ್ತೇವೆ ಯಾರನ್ನೂ ನಾವು ನಂಬೋದಿಲ್ಲ ಕಡೆಗೆ ಅದು ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂದರೆ ನಮ್ಮನ್ನೇ ನಾವು ನಂಬೋದಿಲ್ಲ ನಮ್ಮನ್ನೇ ನಾವು ನಂಬದಂತಹ ಸ್ಥಿತಿಗೆ ಬರ್ತೇವೆ ಅದರ ಅಲ್ಟಿಮೇಟ್ ರಿಸಲ್ಟು ಸೂಯಿಸೈಡ್ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಹಾಗಾಗಿ ಶ್ರೀಮಾತೆಯವರು ಹೇಳ್ತಾರೆ ಕಂಬಳಿ ಹೊದ್ಕೊಳ್ಳೋ ವಿವೇಕ ಇಟ್ಕೋ ಕಂಬಳಿಯ ಪ್ರತಿಯೊಂದು ದಾರವನ್ನು ನೀನು ಇದು ದಪ್ಪಗಿದೆ ಇದು ಸಣ್ಣಗಿದೆ ಇದು ಸರಿ ಇಲ್ಲ ಅಂತ ಕಿತ್ತಾಕ್ತಾ ಹೋದರೆ ಕಂಬಳಿಯ ಕರು ಹೋಗ್ಬಿಡುತ್ತೆ ಅಂತ ಹಾಗಾಗಿ ಬದುಕಿನಲ್ಲಿ ಈ ಮೌಲ್ಯಗಳಿಗೆ ನಮ್ಮ ಹೃದಯದಲ್ಲಿ ಜಾಗ ಇರಬೇಕು ಮೌಲ್ಯಗಳು ಆಧರಿಸಿದ ಬದುಕಿನಲ್ಲಿ ನಿಜವಾದ ಸಾರ್ಥಕತೆ ಮತ್ತು ಯಶಸ್ಸನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ ಬದುಕಿನಲ್ಲಿ ಒಂದು ದೊಡ್ಡ ತತ್ವ ವಿವೇಕಾನಂದರು ನಮ್ಮ ಮುಂದೆ ಇಟ್ಟಿದ್ದು ಏನದು ಥಿಂಕ್ ಇನ್ ಎ ಬಿಗ್ ವೇ ಲೋ ಏಮ್ ಇಸ್ ಎ ಕ್ರೈಮ್ ಸ್ಟ್ರೆಂತ್ ಈಸ್ ಲೈಫ್ ಈ ಮಾತುಗಳನ್ನು ಕೇವಲ ಗಟ್ಟಿ ಮಾಡಿದ್ರೆ ಸಾಲದು ಅದನ್ನು ಇಡೀ ಹ್ಯೂಮನ್ ಸೈಕೆ ನಮ್ಮ ಮುಂದೆ ತೆರೆದಿಡುತ್ತೆ ಒಬ್ಬ ಚಿಂತಕ ಹೇಳ್ತಾನೆ ಎಷ್ಟು ಸೊಗಸಾದ ಮಾತು ಟೂ ಮೆನಿ ಪೀಪಲ್ ಆರ್ ಥಿಂಕಿಂಗ್ ಆಫ್ ಸೆಕ್ಯೂರಿಟಿ ಇನ್ಸ್ಟೆಡ್ ಆಫ್ ಆಪರ್ಚುನಿಟೀಸ್ ಈ ಜಗತ್ತಿನ ಬಹುಪಾಲು ಜನ ತಮ್ಮ ಜೀವನದ ರಕ್ಷಣೆಗಾಗಿ ಯೋಚನೆ ಮಾಡಿದ್ರೆ ಹೊರತು ತಮಗೆ ಎದುರಾದ ಸನ್ನಿವೇಶಗಳನ್ನು ಸಮರ್ಪಕವಾಗಿ ನಿರ್ವಹಿಸುವ ವಿಷಯದಲ್ಲಿ ಅವರು ಯೋಚನೆ ಮಾಡಲಿಲ್ಲ ಹೀಗಾಗಿ ಅವರೆಲ್ಲರ ಬದುಕನ್ನು ಅಧ್ಯಯನ ಮಾಡಿದಾಗ ನಾನೊಂದು ಲಾಜಿಕಲ್ ಕನ್ಕ್ಲೂಷನ್ಗೆ ಬರ್ತೇನೆ ಪರ್ಹ್ಯಾಪ್ಸ್ ದೇ ಆರ್ ಮೋರ್ ಅಫ್ರೈಡ್ ಆಫ್ ಲೈಫ್ ದ್ಯಾನ್ ಡೆತ್ ಎಂಥ ಮಾತಿದು ಯೋಚನೆ ಮಾಡಿ ಯಾವ ವ್ಯಕ್ತಿ ಜೀವನದಲ್ಲಿ ಆಧ್ಯಾತ್ಮ ಮೌಲ್ಯಗಳನ್ನು ತನ್ನ ಸ್ವಸಾಮರ್ಥ್ಯವನ್ನು ಪರಿಚಯ ಮಾಡಿಕೊಳ್ಳೋದಕ್ಕೆ ಪರಮಾತ್ಮ ನನ್ನನ್ನು ಸೃಷ್ಟಿ ಮಾಡಿರೋದು ವಿತ್ ಅ ಪರ್ಪಸ್ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಮೀ ವಿತ್ ಅ ಪರ್ಪಸ್ ಒಂದು ಉದ್ದೇಶಕ್ಕಾಗಿ ದೇವರು ಮಾಡಿದ್ದಾನೆ ಒಂದು ಸಿಂಪಲ್ ಕ್ವೆಶನ್ ಇದೆ ವಾಟ್ ಈಸ್ ದಿ ಪರ್ಪಸ್ ಆಫ್ ಲೈಫ್ ವಾಟ್ ಈಸ್ ದಿ ಪರ್ಪಸ್ ಆಫ್ ಲೈಫ್ ದಿ ಪರ್ಪಸ್ ಆಫ್ ಲೈಫ್ ಶುಡ್ ಬಿ ಎ ಲೈಫ್ ವಿತ್ ಎ ಪರ್ಪಸ್ ಬಹಳ ಸರಳವಾಗಿ ಅಲ್ಲಿ ಉತ್ತರ ಸಿಗುತ್ತೆ ಹಾಗಾಗಿ ಇಲ್ಲಿ ನಾವು ಗಮನಿಸ್ತೇವೆ ಒಂದು ವಿಶೇಷವಾದ ಮಾತು ನೆವರ್ ಥಿಂಕ್ ಆಫ್ ಸೆಕ್ಯೂರಿಟಿ ಬೈ ನೆಗ್ಲೆಕ್ಟಿಂಗ್ ದಿ ಆಪರ್ಚುನಿಟೀಸ್ ದಟ್ ಆರ್ ಇನ್ ಯುವರ್ ಓನ್ ಹ್ಯಾಂಡ್ ಟೇಕ್ ಕೇರ್ ಆಫ್ ದಿ ಆಪರ್ಚುನಿಟೀಸ್ ಟೇಕ್ ಕೇರ್ ಆಫ್ ದಿ ಚಾಲೆಂಜಸ್ ಡೂ ಟು ದ ಬೆಸ್ಟ್ ಆಫ್ ಯುವರ್ ಎಬಿಲಿಟಿ ಆಗ ನೀವು ನೋಡ್ತೀರಿ ನಿಮ್ಮ ಆಪರ್ಚುನಿಟಿಗಳ ನಿರ್ವಹಣೆ ನಿಮಗೆ ಅದ್ಭುತವಾದ ಸೆಕ್ಯೂರಿಟಿಯನ್ನು ತಂದುಕೊಡುತ್ತೆ ಸೆಕ್ಯೂರಿಟಿ ಇನ್ ಲೈಫ್ ಶುಡ್ ಬಿ ಎ ಬೈ ಪ್ರಾಡಕ್ಟ್ ಆ್ಯಂಡ್ ಇಟ್ ಶುಡ್ ನೆವರ್ ಬಿ ಎ ಪ್ರಾಡಕ್ಟ್ ಅದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಇದನ್ನೇ ಯು ಹ್ಯಾವ್ ಕಂಟ್ರೋಲ್ ಓವರ್ ದಿ ವರ್ಕ್ ನಾಟ್ ಓವರ್ ದಿ ಫ್ರೂಟ್ ಅಂಥೇಳಿ ಕರ್ಮಣ್ಯ ವಾಧಿಕಾರಸ್ಥೆ ತತ್ವದಲ್ಲಿ ಶ್ರೀಕೃಷ್ಣ ನಮ್ಮ ಮುಂದೆ ಹೇಳಿದಂಥ ಮಾತು ಪರರ ಸದ್ಗುಣಗಳು ಪರಮಾಣುವಿನಂತಿದ್ದರೂ ಕೂಡ ಪರ್ವತದಷ್ಟು ಶ್ಲಾಘಿಸಬೇಕು ಅಂತ ನಿಜಗುಣ ಶಿವಯೋಗಿಗಳು ಒಂದು ಕಡೆ ಒಂದು ಮಾತು ಹೇಳ್ತಾರೆ ದಿ ಪ್ರಿನ್ಸಿಪಲ್ ಆಫ್ ಪಾಸಿಟಿವ್ ಥಿಂಕಿಂಗ್ ಇದು ಮನುಷ್ಯನಿಗೆ ಬೇಕು ಯಾಕೆ ಬೇಕು ಅವನು ಒಂದು ದೊಡ್ಡ ಆಘಾತದಿಂದ ಪಾರಾಗಬೇಕು ಇವತ್ತು ಪ್ರಪಂಚದಲ್ಲಿ ಸೋತಂತಹ 100ರಲ್ಲಿ 99 ಜನರನ್ನು ನೀವು ಇಂಟರ್ವ್ಯೂ ಮಾಡಿ ಅವರಲ್ಲಿ ಎರಡು ಅತ್ಯಂತ ದುರ್ಬಲವಾದ ವಿಷಯಗಳಿದೆ ಒಂದು ದ ಫಿಯರ್ ಆಫ್ ಫೈಲ್ಯೂರ್ ದ ಫಿಯರ್ ಆಫ್ ಫೈಲ್ಯೂರ್ ಎರಡನೇದು ದ ಫಿಯರ್ ಆಫ್ ಕ್ರಿಟಿಸಿಸಮ್ ನಾನು ಸೋತು ಹೋಗ್ಬಿಟ್ರೆ ಎರಡನೇದು ನಾನು ಬೇರೆಯವರ ಮೂದಲಿಕೆಗೆ ಗುರಿಯಾಗ್ಬಿಟ್ರೆ ಆಸ್ಟ್ರೇಲಿಯಾ ದೇಶದ
ಒಬ್ಬ ಲಾಂಗ್ ಟೆನಿಸ್ ಚಾಂಪಿಯನ್ ಆಕ್ಸಿಡೆಂಟ್ಗೆ ಒಳಗಾಗಿ ಅವನು ಸಿವಿಯರ್ ಆಗಿ ಇಂಜೂರ್ ಆಗ್ತಾನೆ, ಸರ್ಜರಿ ಆಗುತ್ತೆ. ಡಾಕ್ಟ್ರುಗಳು ಹೇಳ್ತಾರೆ ಇವನು ಟೆನ್ನಿಸ್ ಆಡೋದಿರಲಿ, ಮುಂದೆ ನಿಂತ್ಕೊಳ್ಳೋದು ಕೂಡ ಅದು ದುಸ್ಸಾಧ್ಯ ಅಂತ ಹೇಳ್ತಾರೆ. ಜಗತ್ತಿನ ಪ್ರತಿಷ್ಠಿತ ವೈದ್ಯರ ತೀರ್ಮಾನವನ್ನು ಅವನು ಡಿಸ್ಪ್ರೂವ್ ಮಾಡ್ತಾನೆ. ಕೆಲವೇ ವರ್ಷಗಳಲ್ಲಿ ಮತ್ತೆ ವರ್ಲ್ಡ್ ರೆಕಾರ್ಡ್ ಮಾಡ್ತಾನೆ. ಅವನು ಹೇಳ್ತಾನೆ ಒಂದು ಕಡೆ, ದ ಗೋಲ್ಡ್ ಮೆಡಲ್ಸ್ ವಾಟ್ ಐ ಆಮ್ ವೇರಿಂಗ್ ಟುಡೇ, ನಾನಿವತ್ತು ಧರಿಸಿರ್ತಕ್ಕಂಥ ಈ ಚಿನ್ನದ ಪದಕಗಳು, ದೇ ಆರ್ ನಾಟ್ ಮೇಡ್ ಅಪ್ ಆಫ್ ಮಿಯರ್ ಗೋಲ್ಡ್, ಬಟ್ ದೇ ಆರ್ ಮೇಡ್ ಅಪ್ ಆಫ್ ಡಿಟರ್ಮಿನೇಷನ್, ಕನ್ವಿಕ್ಷನ್, ಸ್ವೆಟ್ ಆ್ಯಂಡ್ ಎ ಹಾರ್ಡ್ ಟು ಫೈಂಡ್ ಅನ್ ಅಲಾಯ್ ಕಾಲ್ಡ್ ಗಟ್ಸ್ ಅಂತ. ಧೈರ್ಯ, ಕೆಚ್ಚದೆ, ಸೋಲಿಗೆ ಹೆದರದಲ್ಲೇ ಇರ್ತಕ್ಕಂಥ, ಎಂದೂ ವಿಶ್ರಾಂತಿಗೆ ಒಪ್ಪದಂತಹ ನಿರಂತರ ಪರಿಶ್ರಮಕ್ಕೆ ನನ್ನನ್ನು ನಾನು ಒಗ್ಗಿಕೊಂಡೆ, ಇದರಿಂದ ನಾನು ಈ ರೀತಿ ಬೆಳೆಯೋದಕ್ಕೆ ಸಾಧ್ಯವಾಯಿತು ಅಂತ. ಇದನ್ನು ಶಂಕರಾಚಾರ್ಯರು ಒಂದು ಕಡೆ ಪುರುಷ ಪ್ರಯತ್ನದಿಂದ ನಿಮಗೆ ಸಿಗದಲ್ಲೇ ಇರತಕ್ಕಂಥದ್ದು ಯಾವುದೂ ಇಲ್ಲ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ವಿವೇಕಾನಂದರು, ದ ಗ್ರೇಟೆಸ್ಟ್ ಸಿನ್ ಒನ್ ಕ್ಯಾನ್ ಕಮಿಟ್ ಇನ್ ದಿಸ್ ವರ್ಲ್ಡ್ ಈಸ್ ಟು ಥಿಂಕ್ ದಟ್ ಒನ್ ಈಸ್ ವೀಕ್ ಅನ್ನೋ ಮಾತನ್ನು ಹೇಳ್ತಾರೆ. ಆ ಎರಡೂ ಮಾತುಗಳು ಕಾಂಟ್ರರಿಯಾಗಿ ಕಂಡರೂ ಕೂಡ ಆದರೆ ಅದೊಂದು ನಮಗೊಂದು ಪರಿಹಾರವಾಗಿ ವಿಶೇಷವಾಗಿ ಕಾಣುತ್ತೆ. ವಿವೇಕಾನಂದರು ಹೇಳ್ತಾರೆ, ಜೀವನ ದೇವರು ಕೊಟ್ಟಂಥ ಒಂದು ವರ, ಅದನ್ನು ಅಲ್ಲಗಳಿಬೇಡ, ಅದನ್ನು ತಿರಸ್ಕರಿಸಬೇಡ, ಸಂತೋಷದಿಂದ ಬಾಳು ನೆನ್ಪಿಟ್ಕೋ, ಸಾಹಸದಿಂದ ಬಾಳೋದನ್ನು ಕಲ್ತ್ಕೋ. ಡಿ ವಿ ಜಿ ಒಂದು ಕಡೆ ಹೇಳ್ತಾರೆ, ಜೀವನ ಹಳೆಯದಾದರೂ ಕೂಡ ಹಳಸಾಗದಂತೆ ನೋಡ್ಕೋ, ಅದು ಚೈತನ್ಯವನ್ನು ಕಾಪಾಡಿಕೊಂಡು ಹೋಗಲಿ ಅನ್ನುವಂತಹ ಒಂದು ಅದ್ಭುತ ಮಾತು. ಜೀವನ ಒಂದು ಸುಂದರವಾದ ರಂಗೋಲಿ, ಒಂದೇ ಒಂದು ಚುಕ್ಕೆ ತನ್ನ ಸ್ಥಾನವನ್ನು ಕಳ್ಕೊಂಡ್ರು ರಂಗೋಲಿಯ ಅಂದ ಕೆಡುತ್ತೆ ಅಂತ ಒಬ್ಬ ಚಿಂತಕ ಹೇಳಿದ್ರೆ, ಶ್ರೀರಾಮಕೃಷ್ಣರು ಹೇಳ್ತಾರೆ, ಪಗಡೆ ಆಟದಲ್ಲಿ ಗೆಲ್ಲಬೇಕು ಅಂದರೆ ಪ್ರತಿಯೊಂದು ಕಾಯಿಯೂ ಕೂಡ ಎಲ್ಲ ಮನೆಗಳ ಮೂಲಕವೂ ಕೂಡ ಅದು ಹಾದು ಬರಬೇಕು ಅಂತಕ್ಕಂಥ ಒಂದು ವಿಚಾರ. ಸಾಕ್ರೆಟಿಸ್ ಮತ್ತೊಂದು ಮಾತು ಹೇಳ್ತಾನೆ, ಜೀವನ ಬದುಕುವುದಕ್ಕಾಗಿದೆ, ಸಾಯುವುದಕ್ಕಾಗಿ ಅಲ್ಲ. ಜೀವನ ಸಾಯೋದಕ್ಕಿಲ್ಲ, ಆದ್ದರಿಂದ ಯಾವುದೇ ಕೃತಕ ಮೆಥಡಲ್ಲಿ ಸಾಯೋದು ದೊಡ್ಡ ಅಪರಾಧ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಆತ್ಮಹತ್ಯೆ ಒಂದು ದೊಡ್ಡ ಅಪರಾಧ ಅಂತಕ್ಕಂಥ ಒಂದು ಮಾತು. ಗಾಂಧೀಜಿ ಮತ್ತೂ ಮುಂದುವರೆದು ಹೇಳ್ತಾರೆ, ದುಡಿದು ಸತ್ತವರಿಗಿಂತ ಕುಡಿದು ಸತ್ತವರೇ ಅಧಿಕ. ಇದೆಲ್ಲ ಮಾತುಗಳು ನಮ್ಮ ಜೀವನಕ್ಕೆ ನಿಜವಾದ ಬೆಳಕನ್ನು ಚೆಲ್ಲುತ್ತವೆ. ಎಲ್ಲಿ ನಾವು ನಮ್ಮನ್ನು ಸುಧಾರಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಮಾತು. ಇನ್ನು ಎರಡು ನಿಮಿಷದಲ್ಲಿ ನನ್ನ ಮಾತು ಮುಗಿಯುತ್ತೆ. ಶ್ರೀರಾಮಕೃಷ್ಣರು ಪ್ರತಿಯೊಂದು ವಸ್ತುವಿನಲ್ಲೂ ಪರಮಾತ್ಮನ ಅಸ್ತಿತ್ವವನ್ನು ಪತ್ತೆ ಹಚ್ಚಿಕೊಟ್ಟವರು ನಮಗೆ. ಇದೊಂದು ಅದ್ಭುತವಾದ ತತ್ವ. ಶ್ರೀರಾಮಕೃಷ್ಣ ಹೇಳ್ತಾರೆ, ಸೂರ್ಯನ ಬೆಳಕು ಎಲ್ಲ ಪದಾರ್ಥಗಳ ಮೇಲೆ ಬೀಳ್ತಾ ಇದೆ, ಗಿಡ ಮರಗಳ ಮೇಲೆ ಬೀಳ್ತಾ ಇದೆ, ಮಣ್ಣಿನ ಮೇಲೆ ಬೀಳ್ತಾ ಇದೆ, ನೀರಿನ ಮೇಲೆ ಬೀಳ್ತಾ ಇದೆ, ಆದರೆ ಕನ್ನಡಿಯ ಮೇಲೆ ಹೆಚ್ಚು ಪ್ರತಿಫಲನಗೊಳ್ಳುತ್ತೆ. ಆದ್ದರಿಂದ ಜಗತ್ತಿನ ಜನರೇ, ನೀವು ಆ ಕನ್ನಡಿಯ ಮೇಲೆ ಹೇಗೆ ಹೆಚ್ಚು ಬೆಳಕು ಪ್ರತಿಫಲನಗೊಳ್ಳುತ್ತೆ ಅನ್ನೋ ಸತ್ಯವೋ ಹಾಗೆ ಭಗವಂತ ಹೆಚ್ಚು ವ್ಯಕ್ತವಾಗುವ ಸಾಧು ಸಂತರೊಂದಿಗೆ ನೀವು ಹೆಚ್ಚು ವ್ಯವಹರಿಸೋದನ್ನು ಕಲ್ತ್ಕೊಳ್ಳಿ. ಸಜ್ಜನಿಕೆಯ ಸತ್ಸಂಗದ ನಿಜವಾದ ಒಂದು ಉಪಯೋಗವನ್ನು ಶ್ರೀರಾಮಕೃಷ್ಣರು ಸಾಧು ಸಂತರೊಂದಿಗೆ ನಿಮ್ಮ ಸಂಪರ್ಕವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳೋದ್ರ ಜೊತೆಗೆ ಹೆತ್ತ ತಾಯಿಯೊಂದಿಗೆ ನಮ್ಮ ಸಂಬಂಧ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಚ್ಚರಿಸ್ತಾರೆ ಅವರು. ತಂದೆ ತಾಯಿಗಳು ಸುಪ್ರೀತರಾಗದೆ ಸಾಧನಾ ಕಾರ್ಯಗಳು ಸತ್ಫಲ ಕೊಡೋದಿಲ್ಲ. ಮಾತೃಋಣ ಅನ್ನೋದೊಂದು ಪ್ರಮುಖವಾದ ಋಣ. ಭಗವಂತ ವಿವಿಧ ರೂಪಗಳಲ್ಲಿ ವ್ಯಕ್ತನಾಗಿದ್ದಾನಲ್ಲ, ಅದರಲ್ಲಿ ತಾಯಿಯ ರೂಪದಲ್ಲಿ ಹೆಚ್ಚು ಜಾಗೃತನಾಗಿದ್ದಾನ ಭಗವಂತ. ಹೆತ್ತ ತಾಯಿಯ ಮೇಲೆ ಧ್ಯಾನ ಮಾಡಬಹುದು, ಅವಳು ಗುರು, ಅವಳು ಬ್ರಹ್ಮಮಯಿ ಅಂತ ಹೇಳಿ ಶ್ರೀರಾಮಕೃಷ್ಣರು ಹೆತ್ತ ತಾಯಿಯ ಬಗ್ಗೆ ನೋಡಿ. ನಾವೆಲ್ಲ ಲೌಕಿಕದಲ್ಲಿದ್ದೇವೆ, ಆದರೆ ನಾವು ಆಧ್ಯಾತ್ಮಿಕತೆಯನ್ನು ಹೇಗೆ ಅಳವಡಿಸ್ಕೊಳ್ಬೋದು? ಹೆತ್ತ ತಾಯಿಯನ್ನು ಕುರಿತು ಧ್ಯಾನ ಮಾಡಬಹುದು. ಈ ಮಾತನ್ನು ನೆನ್ಪಿಟ್ಕೊಳ್ಳಿ, ಇದು ಸಾಮಾನ್ಯ ಮಾತಲ್ಲ. ಇನ್ನು ಈ ರೀತಿಯಲ್ಲಿ ರಾಮಕೃಷ್ಣ ನಮಗೆ ಬೆಳಕು ಚೆಲ್ಲುತ್ತಾ ಗೃಹಸ್ಥರಿಗೆ ಅವರು ಹೇಳಿದಂಥ ಒಂದು ಮಾತು, ಈ ಜಗತ್ತು ಭಗವಂತನ ಐಶ್ವರ್ಯ, ಆದರೆ ಜನ ಅವನ ಐಶ್ವರ್ಯವನ್ನು ನೋಡೋದ್ರಲ್ಲಿ ಮೈ ಮರೀತಾರೆ, ಅವನನ್ನು ಮರೆತು ಬಿಡ್ತಾರೆ. ತಿರುಪತಿ ಯಾತ್ರೆ ಮಾಡ್ಕೊಂಡು ಬಂದವ್ರನ್ನ ಕೇಳಿ ನೀವು, ಹೇಗಿತ್ತು ಅದೇನು ಅಲಂಕಾರ ರೀ, 14 ಮಣ ಅಂತೆ ಬಂಗಾರ, ಒಂದೊಂದು ಆಭರಣವೂ ಒಂದೊಂದು ರೀತಿ ಇತ್ತು. ದೇವಡೇ ಮನ ಮೊದಲ ಕನ್ಪಡ್ಸಿನ ಅಂತೆ, ದೇವಡು ಬಾಗ್ ಕನ್ಪಡ್ಲೇದು. ನಮ್ಮ ತಿರುಪತಿ ಪೂಜ್ಯರಿದ್ದಾರೆ, ಹೋದ ಸಲಕ್ಕಿಂತ ಈ ಸಲ ಲಾಡು ಸೈಜು ಇನ್ನು ಕೆಲವು ಸೆಂಟಿಮೀಟರ್ಸ್ ಜಾಸ್ತಿ ಆಗಿತ್ತು. ಈ ವೈಭವವನ್ನೇ ನಾವು ಮಾತನಾಡ್ತೇವೆ. ಒಳ್ಳೆಯ ರೀತಿಯಲ್ಲಿ ಧನಾರ್ಜನೆ ಮಾಡು, ಆದರೆ ಜೀವನದ ಉದ್ದೇಶ ಧನಾರ್ಜನೆ ಅಲ್ಲ, ಭಗವಂತನ ಸೇವೆ. ಧನಾರ್ಜನೆಯಿಂದ ಭಗವಂತನ ಸೇವೆ,
ಭಗವಂತನ ಭಕ್ತರ ಸೇವೆ ನಡೆಯೋದಾದರೆ ಅದರಿಂದ ದೋಷ ಇಲ್ಲ. ಇದೊಂದು ಆಧ್ಯಾತ್ಮಿಕ ಮೌಲ್ಯ ಸದ್ಗೃಹಸ್ಥರಿಗೆ. ಇನ್ನು ಜಾತಿ ವ್ಯವಸ್ಥೆ, ಇದರ ಬಗ್ಗೆ ಜನ ಮರೆಯಕ್ಕೆ ಹೋದರೂ ಕೂಡ ಈ ವಿಚಾರ ವ್ಯಾಧಿಗಳು ಬುದ್ಧಿಜೀವಿಗಳು ಅದನ್ನು ಮತ್ತೆ ಮತ್ತೆ ಡೇಟ್ ಇವತ್ತಿಂದ ಹಾಕಿ ರಿನ್ಯೂ ಮಾಡ್ತಾರೆ. ರಿನ್ಯೂ ಮಾಡೋದ್ರಲ್ಲಿ ಬಹಳ ಚಾಣಾಕ್ಷರು. ವಾಕರ್ಗೆ ಬರುವಂಥ ಸನ್ನಿವೇಶ ನಿರ್ಭಯಾನಂದರು ಮತ್ತು ನನ್ನ ಜೀವನದಲ್ಲಿ ಒಂದು ನಡೀತು. ಈ ಸಭೆಗಳಲ್ಲಿ ಹೇಳಬಾರ್ದು ಅದನ್ನು ನಾವು. ಇದು ಸಾಧ್ಯವ ಅನ್ನಿಸ್ತು ನಮಗೆ. ಅವ್ರು ಕೇಳಿದ್ದಂಥ 28 ಕಾಲಮ್ಗಳಲ್ಲಿ 27 ಕಾಲಮಲ್ಲಿ ಕ್ವಾಲಿಫೈ ಆಗಿದ್ವಿ. 28ನೇ ಕಾಲಮ್ಮು ಅದು ಜಾತಿಗೆ ಸಂಬಂಧಪಟ್ಟಿದ್ದು. ಇಷ್ಟು ಹೇಳಬಲ್ಲೆ ನಾನು. ಶ್ರೀರಾಮಕೃಷ್ಣ ಹೇಳ್ತಾರೆ, ಜಾತಿ ಒಂದು ಸಾಮಾಜಿಕ ವ್ಯವಸ್ಥೆ. ಜಾತಿಯನ್ನು ಬೈಬೇಕಾಗಿಲ್ಲ, ಜಾತಿಯನ್ನು ಬೈಯೋ ಅವಶ್ಯಕತೆ ಇಲ್ಲ. ಜಾತಿ ಮನುಷ್ಯನ ಕೈಯಲ್ಲಿಲ್ಲ. ನಾವು ಕೇಳಿದ್ದೇವೆ, ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಘಟನೆ ಇದೆ, ಗಂಡನ ಜಾತಿ ಯಾವುದಾಗುತ್ತೋ ಆ ಕುಟುಂಬದ ಜಾತಿ ಅದೇ ಅಂತ. ಗಂಡನ ಜಾತಿ ಯಾವುದೋ ಕುಟುಂಬದ ಜಾತಿ ಅದೇ ಅಂತ. ಇದರ ಹಿನ್ನೆಲೆಯಲ್ಲೂ ಕೂಡ ಕೆಲವರು ಹೇಳಿದ್ರು, ಅಂತರ್ಜಾತೀಯ ವಿವಾಹ ಆದರೂ ಕೂಡ ನಮಗೆ ಬೆನಿಫಿಟ್ 50% ಅಂತ. ನನಗೆ ಎಷ್ಟೋ ಸಲ ಅನಿಸುತ್ತೆ, ಬಸವಣ್ಣನವರ ಕಾಲದಲ್ಲಿ ಆಕಸ್ಮಿಕವಾಗಿ ಒಂದು ಅಂತರ್ಜಾತೀಯ ವಿವಾಹ ನಡೆದು ಹೋಯಿತು. ನಾನು ಆತ್ಮಸಾಕ್ಷಿಯಾಗಿ ಹೇಳ್ತೇನೆ, ಆದರೆ ಬಸವಣ್ಣವರು ಅಂತರ್ಜಾತೀಯ ವಿವಾಹವನ್ನು ಜೀವನ ಪರ್ಯಂತ ಬೆಂಬಲಿಸಿದ್ರು ಅನ್ನೋ ತತ್ವದ ವಿಷಯದಲ್ಲಿ ನನಗಂತೂ ಆತ್ಮಸಾಕ್ಷಿ ಒಪ್ಪೋದಿಲ್ಲ. ಈ ಜಾತಿ ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾದ ಸಂಶೋಧನೆ ನಡೀಬೇಕಾಗಿದೆ. ಇದನ್ನು ಸೋಷಿಯಲ್ ಸ್ಟ್ರಾಟಾ ಅಂತ ಮಾತ್ರವೇ ನಾವು ಪರಿಗಣಿಸೋದಾದರೆ ಅಲ್ಲೂ ಕೂಡ ಬಹಳ ಆಳಕ್ಕೆ ಹೋಗಬೇಕಾಗಿದೆ. ವಿಚಾರಗಳ ವಿಷಯದಲ್ಲಿ ನಾನು ಯಾವ ಜಾತಿಯಲ್ಲಿ ಹುಟ್ಟಬೇಕು ಅನ್ನೋದು ನನ್ನ ಕೈಯಲ್ಲಿ ಇರಲಿಲ್ಲ. ಭಾರತೀಯರಾದ ನಾವು ಯಾವ ವ್ಯಕ್ತಿಯನ್ನು ಜಾತಿಯಿಂದ ದೊಡ್ಡವನ್ನು ಮಾಡಿಲ್ಲ, ಮಾಡಬಾರ್ದು. ಮತ್ತು ದೊಡ್ಡವರಾದ ಮೇಲೆ ಜಾತಿ ಹುಡುಕಬಾರ್ದು. ಅದರಲ್ಲೂ ಸರ್ವಸಂಘ ಪರಿತ್ಯಾಗಿಗಳಾದ ಸನ್ಯಾಸಿಗಳಂತೂ ಯಾರ ಕಡೆಯವರು ಅಂತ ಜನ ಕೇಳಬಾರ್ದು. ಕೇಳಿದ್ರೆ ಇವರು ದೇವ್ರ ಕಡೆಯವರು ಅಂತ ಜನ ಸಂತೋಷ ಪಡಬೇಕು. ಇವರು ಅವ್ರ ಕಡೆಯವರ ಅಂತ ಅವರು ಅಂತ ನಿಮ್ಗೆ ಅರ್ಥ ಆಯಿತು, ನಾ ಹೇಳೋದಿಲ್ಲ. ಇವ್ರ ಕಡೆ ಅಲ್ಲ ಅಲ್ಲ, ದೇವ್ರ ಕಡೆಯವರು ಅಂತ. ಇದು ಬಹಳ ಮುಖ್ಯ, ಇದು ಬಹಳ ಮುಖ್ಯ. ರಾಮಕೃಷ್ಣ ಹೇಳ್ತಾ ಇದ್ದಾರೆ, ಜಾತಿ ಒಂದು ಸಾಮಾಜಿಕ ವ್ಯವಸ್ಥೆ, ಇದರ ಭೇದವನ್ನು ಒಂದು ರೀತಿಯಲ್ಲಿ ಗೌಣವಾಗಿಸ್ಬೋದು, ತೆಗೆದುಹಾಕಬಹುದು, ಆದರೆ ಡಿಸ್ಟ್ರಕ್ಟಿವ್ ಆಗಲ್ಲ. ಇದನ್ನು ನೆನ್ಪಿಟ್ಕೋಬೇಕು ನಾವು. ರಾಮಕೃಷ್ಣರ ಯಾವ ಮಾತು ಡಿಸ್ಟ್ರಕ್ಟಿವ್ ಅಲ್ಲ. ಅವ್ರು ಹೇಳ್ತಾರೆ, ಆ ಮಾರ್ಗವೇ ಭಕ್ತಿ. ಭಕ್ತರಿಗೆ ಜಾತಿ ಇಲ್ಲ. ಭಕ್ತಿ ದೊರೆಯಿತು ಅಂದರೆ ದೇಹ, ಮನಸ್ಸು ಮತ್ತು ಆತ್ಮ ಎಲ್ಲವೂ ಶುದ್ಧವಾಗಿಬಿಡುತ್ತೆ. ಇಲ್ಲಿ ಆತ್ಮ ಶುದ್ಧವಾಗುತ್ತೆ ಅಂತ ಹೇಳ್ತಿರಲ್ಲ ಸ್ವಾಮೀಜಿ, ಆತ್ಮ ಅದಾಗಲೇ ಶುದ್ಧವಲ್ವಾ ಅಂತ ಕೆಲವರು ಕೇಳ್ಬೋದು. ಆತ್ಮನ ಬಗ್ಗೆ ನಮಗಿರುವ ಕಲ್ಪನೆಗಳು ಪವಿತ್ರವಾಗುತ್ತೆ ಅಂತ. ಹೃದಯದಲ್ಲಿ ಭಕ್ತಿ ಇತ್ತು ಅಂದರೆ, ಹೃದಯದಲ್ಲಿ ಭಕ್ತಿ ಇತ್ತು ಅಂದರೆ ಚಂಡಾಲ ಚಂಡಾಲನಲ್ಲ. ಹೃದಯದಲ್ಲಿ ಭಕ್ತಿ ಇಲ್ಲದೇ ಇತ್ತು ಅಂದರೆ ಬ್ರಾಹ್ಮಣ ಬ್ರಾಹ್ಮಣನಲ್ಲ. ಇದು ರಾಮಕೃಷ್ಣರ ತೀರ್ಥ. ಭಕ್ತಿಯೊಂದು ಇತ್ತು ಅಂದರೆ ಅಲ್ಲಿ ಸರ್ವ ರೀತಿಯ ಶುದ್ಧೀಕರಣ ಸಾಧ್ಯ ಆಗುತ್ತೆ. ಅಲ್ಲಿ ಅಸ್ಪೃಶ್ಯ, ಜಾತಿ ಇದ್ಯಾವುದಕ್ಕೂ ಆಸ್ಪದ ಇರೋದಿಲ್ಲ. ಶ್ರೀರಾಮಕೃಷ್ಣರು ಸಂಸಾರದ ಬಗ್ಗೆ ವಿಶೇಷವಾಗಿ ಎಚ್ಚರಿಕೆ ಕೊಟ್ಟು, ಕೆಸರಿನಲ್ಲಿರ್ತಕ್ಕಂಥ ಮೀನು ಕೆಸರಿಗೆ ಅಂಟ್ಕೊಳ್ಳೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ನಮ್ಗೆ ಕೊಡ್ತಾರೆ. ನಿರಾಸಕ್ತಿಯಿಂದ ಕೆಲಸ ಮಾಡಿ ಫಲಾಪೇಕ್ಷೆ ಪಡ್ಕೋಬೇಡ. ಇವತ್ತಿನ ಸಮಾಜದಲ್ಲಿ ನೀವು ನೋಡ್ತಿದ್ದೀರಲ್ಲ, ಕೆಲಸ ಮಾಡೋದಿಲ್ಲ, ಫಲ ನಮಗೆ ಬೇಕು, ಫಲ ಬೇಕು. ಆದರೆ ರಾಮಕೃಷ್ಣ ಹೇಳ್ತಾರೆ, ಅನಾಸಕ್ತಿಯಿಂದ ಕೆಲಸ ಮಾಡೋದು ಕಲ್ತ್ಕೋ, ಅನಾಸಕ್ತಿಯಿಂದ ಕೆಲಸ ಮಾಡ್ಕೊಂಡು. ಇಫ್ ಯು ಕೆನಾಟ್ ಡೂ ದಿಸ್, ಈ ಫಾರ್ಮುಲಾ ಭಾಳ ಚೆನ್ನಾಗಿದೆ, ಜಪಾನೀಸ್ ಫಾರ್ಮುಲಾ. ಕಡೆಗೆ ಬಂದೆ ನಾನು, ಈ ಮಾತು ಭಾಳ ಚೆನ್ನಾಗಿದೆ. ಜಪಾನ್ ಮತ್ತು ಇಂಡಿಯಾದವ್ರ ಬಗ್ಗೆ ಮಾತನಾಡ್ತಾರೆ ಜನ. ಜಪಾನ್ ಅವನು ಹೇಳ್ತಾನಂತೆ, ಇಫ್ ಯು ಕೆನಾಟ್ ಡೂ ದಿಸ್ ವರ್ಕ್ ಐ ಕ್ಯಾನ್ ಡೂ, ಇಫ್ ಯು ಕ್ಯಾನ್ ಡೂ ಐ ಕ್ಯಾನ್ ಡೂ ಬೆಟರ್. ಜಪಾನಿ ಹೇಳ್ತಾನಂತೆ, ಇಫ್ ಯು ಕೆನಾಟ್ ಡೂ ದಿಸ್ ವರ್ಕ್ ಐ ಕ್ಯಾನ್ ಡೂ, ಇಫ್ ಯು ಕ್ಯಾನ್ ಡೂ ಐ ಕ್ಯಾನ್ ಡೂ ಬೆಟರ್. ಆದರೆ ಮತ್ತೊಬ್ಬ ಹೇಳ್ತಾನಂತೆ, ಇಫ್ ಯು ಡೂ ದಿಸ್ ವರ್ಕ್ ಲೆಟ್ ಯು ಡೂ,
ಇಫ್ ಯು ಕೆನಾಟ್ ಡೂ ಹೌ ಕೆನ್ ಐ ಡೂ ಆಷಾಢಭೂತಿತನ ಹಿಪೋಕ್ರಸಿ ರಾಮಕೃಷ್ಣ ಹೇಳ್ತಾರೆ ಬಾಯಲ್ಲಿರ್ತಕ್ಕಂಥ ತುತ್ತಿನಲ್ಲಿ ಕಲ್ಲೋ ಅಥವಾ ಕೂದಲೋ ಇದ್ದರೆ ಇಡೀ ತುತ್ತು ಆಚೆಗಿಡಬೇಕಾಗತ್ತೆ ಆದ್ದರಿಂದ ಈ ಎಚ್ಚರಿಕೆಯಿಂದ ಬದುಕೋದನ್ನು ಕಲ್ತ್ಕೋ ಶ್ರೀರಾಮಕೃಷ್ಣರ ಈ ಮಾತುಗಳು ನಮಗೆ ಅದ್ಭುತವಾದ ರೀತಿಯಲ್ಲಿ ನಮ್ಮ ಸಹಾಯಕ್ಕೆ ಬರುತ್ತವೆ ಶಾರದಾ ಮಾತೆಯವರ ಮಾತಿನೊಂದಿಗೆ ನನ್ನ ಮಾತು ಮುಗಿಸ್ತೇನೆ ಎಲ್ಲವೂ ಭಗವಂತನ ಇಚ್ಛೆಗೆ ಅನುಸಾರವಾಗಿ ನಡೆಯುತ್ತೆ ಈ ಪ್ರಪಂಚದಲ್ಲಿ ಆದರೂ ಮನುಷ್ಯ ಸಹಕರಿಸಬೇಕು ಮನುಷ್ಯ ಪ್ರಯತ್ನ ಮಾಡಲೇಬೇಕು ಯಾಕೆಂದರೆ ಭಗವಂತನ ಇಚ್ಛೆ ವ್ಯಕ್ತವಾಗೋದು ಮನುಷ್ಯನ ಪ್ರಯತ್ನದ ಮೂಲಕ ಆದ್ದರಿಂದ ಆಧ್ಯಾತ್ಮಿಕ ಸಾಧನೆಯನ್ನು ನಿಲ್ಲಿಸಬಾರದು ಅನ್ನುವ ಶ್ರೀಮಾತೆಯವರ ಈ ಮಾತಿನೊಂದಿಗೆ ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪಾದಪದ್ಮಗಳಲ್ಲಿ ಸಮರ್ಪಿಸಿ ಪೂಜ್ಯಸ್ವಾಮಿ ಜತಕಾಮಾನಂದಜಿಯವರಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ರಾಮಕೃಷ್ಣ ಧರ್ಮದ ಅನುಷ್ಠಾನ ಕಲೆಯ ಅಳವಡಿಕೆ ಶಿಕ್ಷಣ ಸಾಹಿತ್ಯದ ಅರಿವು ತನ್ಮೂಲಕ ಒದಗಿದ ಸಂಸ್ಕೃತಿಯ ಅನುಸರಣೆಗಳ ಪರಿಪಾಠದಿಂದ ಶ್ರೇಷ್ಠ ಮಾನವ ರೂಪುಗೊಳ್ಳುತ್ತಾನೆ ಎನ್ನುವುದು ಭಾರತೀಯ ಶ್ರದ್ಧೆ ಒಟ್ಟಂದದಲ್ಲಿ ಇದುವೇ ಆಧ್ಯಾತ್ಮಿಕ ಜೀವನ ಇದುವರೆಗೆ ಆಧುನಿಕ ಜೀವನ ಶೈಲಿ ಮತ್ತು ಆಧ್ಯಾತ್ಮ ಡಾಕ್ಟರ್ ಜಯದೇವ್ ಜಿ ಎಸ್ ಹಾಗೆಯೇ ಮಾನವ ಸಂಬಂಧಗಳಲ್ಲಿ ಅಧ್ಯಾತ್ಮದ ಅಳವಡಿಕೆ ಕುರಿತು ಸ್ವಾಮಿ ವೀರೇಶಾನಂದ ಸರಸ್ವತಿ ಮುಖ್ಯಸ್ಥರು ರಾಮಕೃಷ್ಣ ವಿವೇಕಾನಂದ ಆಶ್ರಮ ತುಮಕೂರು ಇವರಿಂದ ವಿಚಾರಗೋಷ್ಠಿಗಳನ್ನು ಕೇಳಿದೆವು.